ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರೂ ಕೂಡ ಸ್ವಾಗತ. ಶುರುವಾಯಿತು ಬರಗಾಲ. ಇವತ್ತು ಉಡುಪಿಯಾದ್ಯಂತ ಬರಗಾಲ ಹಬ್ತಾ ಇದೆ. ಸೊ ಇತ ನಡುವೆ ಮೊನ್ನೆ ನಡೆದಂತಹ ಪುರಸಭೆಯ ಬಜೆಟ್ ಅಲ್ಲಿ ಮಂಡನೆಯ ಸಂದರ್ಭದಲ್ಲಿ ಸೊ ನೀರಿನ ಕುರಿತಾಗಿ ಹೆಚ್ಚು ಒತ್ತನ್ನು ನೀಡಲಿಲ್ಲ, ಅಥವಾ ನೀರಿನ ಸಮಸ್ಯೆ ಮತ್ತು ಇವತ್ತಿನ ಡ್ರೈನೇಜ್ ಸಮಸ್ಯೆ ಏನಿದೆ ಇವೆರಡರ ಕುರಿತಾಗಿ ಹೆಚ್ಚು ಒತ್ತು ನೀಡಲಿಲ್ಲ ಅನ್ನುವಂತಹ ಆಪಾದನೆಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇವತ್ತು ಚಿಟ್ಪಾಡಿ ಮತ್ತು ಅನೇಕ ಭಾಗಗಳಲ್ಲಿ ಇವತ್ತು ನೀರಿನ ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ. ಸೊ ಯಾಕೆ ಆಗ್ತಾ ಇಲ್ಲ, ಅಥವಾ ಒಂದೊಮ್ಮೆ ನಿಮ್ಮಲ್ಲಿಯೂ ಆಗ್ತಾ ಇದ್ರೆ ನೀವು ಕೂಡ ನಮ್ಮೊಂದಿಗೆ ಕರೆ ಮಾಡಿ ಮಾತಾಡಬಹುದು, ಅಥವಾ ಈ ಅನೇಕ ಸಮಸ್ಯೆಗಳು ಇವತ್ತು ಇದರ ಜವಾಬ್ದಾರಿಯನ್ನು ಯಾರು ವಹಿಸ್ಕೊಳ್ಬೇಕಾಗ್ತದೆ. ಇವತ್ತು ಮುಖ್ಯವಾಗಿ ಈ ಭಾಗದಲ್ಲಿ ಇರತಕ್ಕಂಥ ಸಮಸ್ಯೆಗಳಲ್ಲಿ ಇವತ್ತು ನೀರಿನ ಸಮಸ್ಯೆ ಕೂಡ ಒಂದಾಗಿ ಕಾಡ್ತಾ ಇದೆ. ಕಾರಣ ಈ ಬಾರಿ ಬರಗಾಲ ಬಂದಿದೆ. ಸೊ ಡಿಫಾರೆಸ್ಟ್ರೇಷನ್ ಏನಿದೆ ಅದರ ಹೊಡೆತ ಇವತ್ತಿನ ಬರಗಾಲದ ಮೇಲೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಸೊ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ. ಚರ್ಚೆಗೆ ನಮ್ಮೊಂದಿಗೆ ಇಬ್ಬರು ಗಣ್ಯ ವ್ಯಕ್ತಿಗಳಿದ್ದಾರೆ. ಪ್ರಥಮವಾಗಿ ಹಿರಿಯ ಹೋರಾಟಗಾರರು ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂತಹ ನಿತ್ಯಾನಂದ ಒಳಕಾಡ್ರು ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂತಹ ಜನಾರ್ದನ್ ಭಂಡಾರ್ಕರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿತ್ಯಾನಂದ ಒಳಕಾಡ್ರವರಲ್ಲಿ, ಸೊ ತಾವು ಈ ಭಾಗದ ಪ್ರಾಂತ್ಯದ ಜನರ ದೂರುಗಳು ಬಹುಶಃ ಈ ತಿಳಿದ ಮಟ್ಟಿಗೆ ಇವತ್ತು MLAಗೆ ಹೋಗೋಕ್ಕಿಂತ ಮೊದಲಿಗೆ ನಿತ್ಯಾನಂದ ಒಳಕಾಡ್ರವರಲ್ಲಿ ಬರ್ತದೆ ಅಂತ. ಇವತ್ತು ನೀರಿನ ಸಮಸ್ಯೆ ಇದೆಯೋ ಇಲ್ವೋ ತಮ್ಮ ಅಭಿಪ್ರಾಯ ಬೇಕಾಗಿದೆ. ಇತ್ತೀಚೆಗೆ ಒಂದು 15-20 ದಿವಸದ ಈಚೆಗೆ ಒಂದು ನೀರಿನ ಸಮಸ್ಯೆ ಶುರುವಾಗಿದೆ. ಈ ಟ್ಯಾಂಕರ್ ಮೂಲಕ ನಗರಸಭೆಯವರು ತಗೊಂಡು ಹೋಗ್ತಿದ್ದಾರೆ. ಅದು ಎಲ್ಲಿಗೆ ತಗೊಂಡು ಹೋಗ್ತಾರೆ ಅಂದರೆ ನನಗೆ ಗೊತ್ತಿಲ್ಲ. ಆದರೆ ಕೊಂಡು ಹೋಗೋದು ಖಂಡಿತ. ಯಾಕಂತ ಹೇಳಿದ್ರೆ ಆ ಎಲ್ಲಿಂದ ಕೊಂಡು ಹೋಗ್ತಾರೆ, ಆ ಬಾವಿ ಎಲ್ಲಿದೆ ಅಲ್ಲಿಂದ ಅವರನ್ನು ನಾನು ವಿಚಾರಿಸುವಾಗ ಇಲ್ಲಿಂದ ಹೋಗ್ತದೆ, ಯಾವ ಏರಿಯಾಕ್ಕೆ ಹೋಗ್ತದೆ ಅಂತೇಳಿ ನನಗೆ ಗೊತ್ತಿಲ್ಲ. ಆದರೆ ನಗರದ ಒಳಗಡೆ ಹೋಗ್ತದೆ ಅಂತ ಹೇಳುವಂಥ ಮಾತನ್ನು ನಾನು ಕೇಳಿದ್ದೇನೆ. ಇನ್ನು ಇದು ಅಲ್ಲ, ಇನ್ನೂ ಉಂಟಲ್ವ, ಈ ಬಾರಿ ಈ ತಿಂಗಳ ಅಂತ್ಯದಲ್ಲೇ ನೀರಿನ ಅಭಾವ ಖಂಡಿತ ಬರ್ತದೆ. ಈಗಿನ ನೋಡಿ ವಾತಾವರಣ ನೋಡುವಾಗ ನಿನ್ನೆ ಮೊನ್ನೆ ಎಲ್ಲ ಮೋಡ ಕವಿದ ವಾತಾವರಣ, ಹನಿ ಹನಿಗಳ ಒಂದು ಬರುವಂತಹ ಒಂದು ನಿದರ್ಶನ ಇದೆ. ಆ ನಿದರ್ಶನದಲ್ಲಿ ಇಲ್ಲಿಯ ಒಂದು ವಾತಾವರಣ ಇದೆ. ಒಂದು ಬೆಳಿಗ್ಗೆ ರಾತ್ರಿ ಹೊತ್ತಿಗೆ ಚಳಿ, ಬೆಳಿಗ್ಗೆ ವಿಪರೀತ ಸೆಕೆ. ಸೆಕೆ ಅಂತ ಹೇಳಿದ್ರೆ ಕಠಿಣವಾದ ಒಂದು ಬಿಸಿಲು ಆ ವಾತಾವರಣದಿಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಜನರು ಇವತ್ತು ಅತಂತ್ರ ಪರಿಸ್ಥಿತಿ ತಲುಪುತ್ತಾರೆ. ಬಾವಿಯ ನೀರು ಕೂಡ ಇಂಗುತ್ತದೆ. ಇಲ್ಲಿಯ ಒಂದು ಕೃಷಿಗೆ ಕೂಡ ಏನು ಮಾವು ಹಲಸು ಏನು ಅದು ಕೂಡ ಅದೊಂದು ಬದಲಾವಣೆ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಇದೆ. ಹಾಗಿರುವಾಗ ಈ ಬಾರಿ ಅಂತೂ ಈ ತಿಂಗಳ ಎಂಡಿನಲ್ಲೇ ನಮಗೆ ಒಂದು ನೀರಿನ ಅಭಾವ ಖಂಡಿತ ಬರಬಹುದು ನಾನು ಹೇಳಕ್ಕೆ ಬಯಸ್ತೇನೆ. ಎಸ್ ಎಸ್ ಎಸ್, ಜನಾರ್ದನ್ ಭಂಡಾರ್ಕರ್ ಅವರು, ಸೊ ತಮ್ಮದೇ ಸರ್ಕಾರ ಇದೀಗ ಇರುವಂಥದ್ದು, ಕೇಂದ್ರದಲ್ಲಿಯೂ ಅಷ್ಟೇ ನಮ್ಮ ಉಡುಪಿಯಲ್ಲಿಯೂ ಅಷ್ಟೇ. ಇವತ್ತು ಅವರೇನು ಹೇಳಿದಾಗೆ ನೀರನ್ನು ತುಂಬಿಸಿಕೊಂಡು ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಜನರಿಗೆ ನೀರು ಸಿಗದೆ ಒದ್ದಾಡ್ತಾ ಇದ್ದಾರೆ. ಇವತ್ತು ಚಿಟ್ಪಾಡಿ ಅಂತ ಗ್ರಾಮಗಳನ್ನ ನಾವು ಪರಿಗಣಿಸಿದಾಗ ಇಲ್ಲಿ ನೀರೇ ಇಲ್ಲ, ಇದು ನೀರಿಲ್ಲದೆ 3-4 ದಿನಗಳು ಕಳೀತಾ ಇವೆ. ತಾವೇನು ಹೇಳ್ತೀರಾ ಇದ್ರ ಬಗ್ಗೆ? ನೀವು ಪ್ರಾರಂಭದಲ್ಲಿ ಹೇಳಿದಿರಿ, ನಾವು ಬಜೆಟ್ನಲ್ಲಿ ನೀರಿನ ಅದಕ್ಕೆ ಡ್ರೈನೇಜ್ ವ್ಯವಸ್ಥೆಗೆ ಏನು ಒತ್ತು ಕೊಡಲಿಲ್ಲ ಅಂತ. ಇವತ್ತು ಅಮೃತ್ ಸಿಟಿ ಯೋಜನೆಯಲ್ಲಿ 108.79 ಕೋಟಿ ರೂಪಾಯಿ ಏನು ಹರಿದು ಬರ್ತಾ ಇದೆ ನೀರಿಗೋಸ್ಕರ. ನಾವೇನು ಸ್ವರ್ಣ 3ನೇ ಹಂತದ ಯೋಜನೆ ಇದೆ, ಶಿವಳ್ಳಿ ಶೀಮರ ಸಿದ್ಧಿವಿನಾಯಕ ದೇವಸ್ಥಾನದ ಬಳಿ ಎಂಡ್ ಪಾಯಿಂಟ್ನಲ್ಲಿ ಅಣೆಕಟ್ಟನ್ನು ಕಟ್ತಾ ಇದೆ. ಅಲ್ಲಿ 35 ಕೋಟಿ ರೂಪಾಯಿ ಆ ಅಣೆಕಟ್ಟಿಗೆ ಕೂಡ ಸ್ಯಾಂಕ್ಷನ್ ಆಗಿದೆ. ಆ ಪ್ರಕ್ರಿಯೆಗಳು DPR ಹಂತದಲ್ಲಿದೆ, ಇನ್ನು ಸ್ವಲ್ಪ ಸಮಯದಲ್ಲಿ ಅದು ಟೆಂಡರ್ನ ಹಂತಕ್ಕೆ ಬರ್ತದೆ. ಅದು ನೀರಿದ್ದಾದರೆ ಇವತ್ತು ಡ್ರೈನೇಜ್ ಬಗ್ಗೆ ಹೇಳಿದ್ರಿ, ಡ್ರೈನೇಜ್ ಬಗ್ಗೆ ಸುಮಾರು 182 ಕೋಟಿ ರೂಪಾಯಿಯ ಯೋಜನೆಯು ಈಗಾಗಲೇ DPR ಆಗ್ತಾ ಇದೆ. ಸುಮಾರು 13 ಕಡೆ ಉಡುಪಿಯಲ್ಲಿ ವೆಟ್ವೆಲ್ಗಳನ್ನು ಮಾಡ್ತೇವೆ. ಇವತ್ತೇನು 17-18% ಹಾಗಾದ್ರೆ ತಮ್ಮ ಪ್ರಕಾರ ಇದೀಗ ಅನೇಕ ಯೋಜನೆಗಳನ್ನ ಮಾಡ್ತಾ ಇದ್ರೆ ಇನ್ ಮುಂದೆ ನೀರಿನ ಸಮಸ್ಯೆ ಇರುವುದಿಲ್ಲ ಅಂತ ಹೇಳ್ತೀರಾ? ಖಂಡಿತ, ಈ ಯೋಜನೆಗಳಾದಾಗ ಬಹುತೇಕ ಉಡುಪಿ ಈಗ 3 ದಿನಗಳಿಂದ ಚಿಟ್ಪಾಡಿಯಲ್ಲಿ ನೀರೇ ಸಿಗ್ತಾ ಇಲ್ಲ, ಅದು ಕಾರಣ ಇದೆ. ಈಗ ಇವರು ಹೇಳಿದ್ರು, ನಿತ್ಯಾನಂದ ಒಳಕಾಡ್ ಅವರು ಹೇಳಿದ್ರು, ಏನು ಟ್ಯಾಂಕರ್ ತುಂಬಿಸ್ತಾರೆ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಅಂತ. ಇವತ್ತು
ಈ ಒಂದು ಯೋಜನೆ ಆಗುವ ಮೊದಲು, ಸ್ವರ್ಣ ಎರಡನೇ ಹಂತದ ಯೋಜನೆ ಇರ್ಬೋದು, ಅದು ಆಗುವ ಮೊದಲು ಎಷ್ಟು 8,000 ಏನು ಕನೆಕ್ಷನ್ಸ್ಗಳು, ಸಂಪರ್ಕಗಳಿತ್ತು. ಇವತ್ತು ಸಂಪರ್ಕವು, ನೀರಿನ ಸಂಪರ್ಕ 17,832 ಸಂಪರ್ಕಗಳಿವೆ. ಎಲ್ಲ ಮನೆಗಳಿಗೆ ನೀರು ಕೊಡೋ ಜವಾಬ್ದಾರಿ ಕೂಡ ನಮ್ಮದಿದೆ. ಇವತ್ತು ಅಕ್ಟೋಬರ್, ಡಿಸೆಂಬರ್, ಜನವರಿ ತಿಂಗಳಿಗೆ ಬರುವಾಗ ನೀರಿನ ಹೆಚ್ಚಿನ ಒಂದು ಉಪಯೋಗ ಜನ ಬಳಕೆ ಮಾಡುವುದರಿಂದ ಏನು ಎತ್ತರದ ಪ್ರದೇಶಗಳಿಗೆ ನೀರು ಹೋಗುತ್ತೆ. ಆರಂಭದಲ್ಲಿ ನೀವೊಂದು ಮಾತು ಹೇಳಿದ್ರೆ ಇವತ್ತು ಬಜೆಟ್ನ ಬಗ್ಗೆ ಅಥವಾ ಬಜೆಟ್ನ ಕುರಿತಾಗಿ ಹೇಳಿ, ಇವತ್ತು ಪುರಸಭೆಯ ಬಜೆಟ್ನಲ್ಲಿ, ನಗರಸಭೆಯ ಬಜೆಟ್ನಲ್ಲಿ ನೀರಿನ ಸರಬರಾಜು ಮಾಡಲಿಕ್ಕೆ ಅಥವಾ ನೀರಿನ ಈ ಒಂದು ಬರಗಾಲವನ್ನು ನೀಗಲಿಕ್ಕೆ ಯಾವ ರೀತಿಯಾಗಿ ಬಜೆಟನ್ನು ಕಾಯ್ದಿರಿಸಿದ್ದೀರಾ? ಆ ಹಣವನ್ನು ಸುಮಾರು 60 ಲಕ್ಷ ರೂಪಾಯಿಯನ್ನು ನಾವು ಅದಕ್ಕೆ ಒದಗಿಸಿಟ್ಟಿದ್ದೇವೆ. ಅದು ನಾವು ಅದಕ್ಕೆ ಮೀಸಲಿಟ್ಟಿದ್ದೇವೆ. ಇವತ್ತು ಏನು ಟ್ಯಾಂಕರ್ ಹೇಳಿದರು ಇವರು, ಟ್ಯಾಂಕರ್ಗಳು ಇವತ್ತು ಅಜ್ಜರ್ಕಾಡು ಪ್ರದೇಶಗಳಿರ್ಬೋದು, ನಮಗೆ ಫೋನ್ ಕಾಲ್ಗಳು ಬರ್ತವೆ. ಬಂದವರಿಗೆ ಬೇಕಾದ ನನ್ನ ಮೊಬೈಲನ್ನು ನೀವು ನೋಡ್ಬೋದು, ಬೇಕಾದರೆ ನಮ್ಮ ಅಧಿಕಾರಿಗಳ ಮೊಬೈಲ್ ನಂಬರನ್ನು ನೀವು ಪರೀಕ್ಷಿಸ್ಬೋದು. ಎಲ್ಲಿಂದ ಕಾಲ್ ಬರ್ತದೆ, ಎಲ್ಲಿ ಪ್ರೆಷರ್ಸ್ ಒತ್ತಡಗಳಿಲ್ಲ, ಒತ್ತಡ ಇಲ್ಲ ಏಕೆ, ತಗ್ಗಿನ ಪ್ರದೇಶದಲ್ಲಿ ನೀರು ಜಾಸ್ತಿ ಜನ ಬಳಕೆ ಮಾಡೋದ್ರಿಂದ ಅಷ್ಟೇ ಅಲ್ಲ, ಬೇಕಾದಷ್ಟು ಫ್ಲ್ಯಾಟ್ಗಳಾಗಿವೆ. ಇವತ್ತು 5 ವರ್ಷಗಳಲ್ಲಿ ಉಡುಪಿ ಬೆಳೆದದ್ದು ಎಷ್ಟು ಬೆಳೀತು, ಎಷ್ಟು ಫ್ಲ್ಯಾಟ್ಗಳಾಗಿವೆ. ಆ ಎಲ್ರಿಗೂ ನೀರು ಕೊಡಬೇಕಲ್ಲ, ನೀರಿನ ಲಭ್ಯತೆ ಇದ್ದರೆ ಮಾತ್ರ ಕೊಡ್ಬೋದಲ್ಲ. ನೀರಿನ ಲಭ್ಯತೆ ಮಾತ್ರ ಕಮ್ಮಿ ಇರುವುದಲ್ಲ, ಇವತ್ತು ಈ ವರ್ಷ 25% ಮಳೆ ಕಡಿಮೆ ಬಂದಿದೆ. ಜನ ಮಿತವಾಗಿ ಬಳಸಿದರೆ ಮಾತ್ರ ಇದು ಮೇ ತನಕ ಕೊಡಲಿಕ್ಕೆ ಬರ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಸ್ 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 ಸರ್, ನಿತ್ಯಾನಂದ್ ಒಳಕಾಡ್ರವರಲ್ಲಿ ಇವತ್ತು ಮಳೆ ಹೆಚ್ಚು ಬರಲಿಲ್ಲ ಅಥವಾ ವಾತಾವರಣ ಹದಗೆಟ್ಟಿದೆ, ಹಾಗಾಗಿ ನೀರನ್ನು ಸರಬರಾಜು ಮಾಡಲಿಕ್ಕೆ ಕಷ್ಟ ಆಗ್ತದೆ, ಈ ಮಾತನ್ನು ತಾವು ಎಷ್ಟರ ಮಟ್ಟಿಗೆ ಒಪ್ತೀರಾ? ಅದಕ್ಕೆ ನಾನು ಭಂಡಾರಕಾರ ಹೇಳಿದ್ದಕ್ಕೆ ನಾನೊಂದು ಉತ್ತರ ಕೊಡಬೇಕಾಗ್ತದೆ. ಅದಕ್ಕೆ ಅಂತೇಳಿದ್ರೆ ಈ ನಗರಸಭೆಯವರ ಹೊಣೆ ಏನು? ಎಷ್ಟು ಫ್ಲ್ಯಾಟ್ ಆಗಲಿ, ಎಷ್ಟೋ ಬೇಕಾದರೆ ದೊಡ್ಡ ಮನೆಗಳಾಗಲಿ, ಅವರು ಏನು ನಮ್ಮ ನಗರಸಭೆಗೆ, ನಗರದಲ್ಲಿ ಯಾವುದಕ್ಕೆ ಏನು ಪ್ರಯೋಜನ ಉಂಟು ಅದಕ್ಕೆ ಮಾತ್ರ ಅವರು ಪರ್ಮಿಷನ್ ಕೊಡಬೇಕು. ಇದು ಬೇಕಾಬಿಟ್ಟಿಯಾಗಿ ಪರ್ಮಿಷನ್ ಕೊಡೋದು. ನೀರಿನ ಎಷ್ಟು ಎಷ್ಟು ವ್ಯವಸ್ಥೆ ಇದೆ, ಡ್ರೈನೇಜಿನ ವ್ಯವಸ್ಥೆ ಎಷ್ಟು ವ್ಯವಸ್ಥೆ ಇದೆ ಅದನ್ನು ಕಂಡುಕೊಳ್ತಾರಾ? ಇಲ್ಲ. ನಮಗೆ ಒಟ್ರಾಶಿ ಬೊಕ್ಕಸಕ್ಕೆ ಬರಬೇಕು ಅಷ್ಟೇ ವಿನಃ, ಇಲ್ಲದಿದ್ದರೆ ಇಲ್ಲಿ ಇಷ್ಟು ಇಲ್ಲಿ ನಮ್ಮ ಉಡುಪಿಗೆ ಆಗಲಿಕ್ಕೆ ಏನು ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ ಕಳೆದ ಬಾರಿ ಬೇರೆ ಒಂದು BJP ಇದಿರುವಾಗ ನಾನು ಪಕ್ಷರಹಿತ ಮಾತಾಡೋದು, ನಾನು ಇರುವಾಗ ಕಿರಣ್ ಕುಮಾರ್ ಅವರು ನನಗೆ ವಿರೋಧ ಮಾಡಿದ್ದಾರೆ. ನಾನು ಹೇಳ್ತೇನೆ, ಆದರೂ ಕೂಡ ನನಗೆ ವಿರೋಧ ಮಾಡಿದರೂ ಕೂಡ ಅವರು ಅವರ ಅವಧಿಯಲ್ಲಿ ಸ್ವರ್ಣ ಏನಿದೆ ಅಲ್ಲಿ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ಯಾಕೆ ಆಗುವುದಿಲ್ಲ? ನೀರಿನ ವ್ಯವಸ್ಥೆ ಯಾಕಂತೇಳಿದ್ರೆ ನನಗೆ ಗೊತ್ತಿದೆ, 10 ವರ್ಷದ ಹಿಂದೆ ಎಷ್ಟು ಮಳೆಗಾಲ ಬರ್ಬೋದು ಅಥವಾ ಬರಗಾಲ ಬರ್ಬೋದು, ಇಲ್ಲಿನ ನದಿಗಳು ಸಂಪೂರ್ಣವಾಗಿ ಬತ್ತಲಿಲ್ಲ, ಸೊ ಅಲ್ಲಿಂದ ನೀರನ್ನು ತೆಗೆಯುವ ಪ್ರಯತ್ನ ವ್ಯವಸ್ಥೆ ಇರಲಿಲ್ಲ. ಈಗ ಕಾನೂನು ಉಲ್ಲಂಘನೆ ಆಗ್ತದೆ, ಖಂಡಿತ ಒಪ್ತೇನೆ. ಈಗ CRZ ಪ್ರಕಾರ ಅದಕ್ಕೇನು ಹೊಯ್ಗೆ ಎಲ್ಲ ತೆಗೆಯುವಂತ ಕ್ರಮ ಇದೆ, ಅದನ್ನು ತೆಗಿಬೇಕು. ಇವರು ಬೇಕಾದ ಸರ್ಕಾರ ಅವರದ್ದೆ, ಆಡಳಿತ ಅವರದ್ದೆ, ಎಷ್ಟು ಬೇಕಾದಷ್ಟು ಪ್ರಯೋಜನ ಇದೆ ಮಾಡಲಿಕ್ಕೆ. ಈಗ ಅದಕ್ಕೆ ಕಲ್ಲು ಬಂಡೆ ಇದೆ, ಅದನ್ನು ತೆಗಿಬಹುದು. ಬೇಕಾದಷ್ಟು ಮರಳು ತೆಗೆದ್ರೂ ಕೂಡ ಅದರಲ್ಲಿ ಬೇಕಾದಷ್ಟು ಬರ್ತದೆ. ಅದರಲ್ಲೂ ಕೂಡ ನಮಗೆ ಇಲ್ಲಿ ಕಾರ್ಮಿಕರ ವ್ಯವಸ್ಥೆ ಕುಂಠಿತ ಆಗ್ತದೆ, ಜನರ ಕೂಡ ಸಮಸ್ಯೆಗಳು ಪರಿಹಾರ ಆಗ್ತದೆ. ತಮ್ಮಲ್ಲಿ 4 ದಿನಗಳ ಹಿಂದೆ ಸುರೇಶ್ ಕಾಂಚನ್ರವರ ನೇತೃತ್ವದಲ್ಲಿ ಗೌರವಾನ್ವಿತ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಮೋದ್ ಮಧುರಾಜ್ ಅವರು ಅದೇ ಚಿಟ್ಪಾಡಿಯಲ್ಲಿ ಬಂದು ಒಂದು ಸಭೆಯನ್ನು ನಡೆಸಿದ್ರು, ಜನರ ಸಮಸ್ಯೆಗಳೇನಿದೆ ಅದನ್ನು ಕೂಡ ಕೇಳಿದ್ರು ರಮೇಶ್ ಕಾಂಚನ್ರವರ ನೇತೃತ್ವದಲ್ಲಿ. ಸೊ ಅದಾದ ಮರುದಿನದಿಂದವೇ ಇಲ್ಲಿ ನೀರು ಬರ್ತಾ ಇಲ್ಲ. ಸೊ ತಾವೇನು ಹೇಳ್ತೀರಾ ಇದ್ರ ಬಗ್ಗೆ? ಹಾಗಾದ್ರೆ ಸಮಸ್ಯೆಯನ್ನು ಕೇಳಲಿಕ್ಕೆ ಬರುವ ದಿನ ಮಾತ್ರ ನೀರನ್ನು ಸರಬರಾಜ, ಅದಾದ ಮೇಲೆ ಇಲ್ವಾ? ಅದು ತಪ್ಪು ಗ್ರಹಿಕೆ. ನಾನು ಹೇಳಿದ್ದಲ್ಲ, ಅಲ್ಲಿ ಒತ್ತಡದ ಕಡಿಮೆಯಿಂದ ಹಾಗೆ ಆಗಿದೆ. ಅಲ್ಲಿ ನಾವು ಟ್ಯಾಂಕರ್ ಅಲ್ಲಿ ಸಪ್ಲೈ ಮಾಡ್ತಿದ್ದು, ವಿಷಯ ಬೇರೆ. ಅಲ್ಲ ಅಲ್ಲ, ಟ್ಯಾಂಕರ್ ಅಲ್ಲಿ ಎಲ್ಲಿ ಸಪ್ಲೈ ಮಾಡ್ತಾ ಇದ್ದೀರಾ? ಖಂಡಿತ ಚಿಟ್ಪಾಡಿಯಲ್ಲಿ 3 ದಿನಗಳಿಂದ ಸಪ್ಲೈ ಆಗ್ತಾ ಇಲ್ಲ. ಖಂಡಿತ ಮಾಡ್ತೇವೆ, ಅವರು ಅನ್ನುವಂತ ಆಶ್ವಾಸನೆಗಳು, ಆಶ್ವಾಸನೆ ಇಲ್ಲ, ಖಂಡಿತ ಮಾಡಿದ್ದೇವೆ. ಹೇಳಿ, ನಾವು ಕೊಡ್ಲಿಕ್ಕೆ ಬದ್ಧ, ಯಾವ ಮನೆಗೆ ನೀರಲ್ಲಿ ನಾವು ಕೊಡ್ಲಿಕ್ಕೆ ಬದ್ಧ. ಮತ್ತೆ ಇವ್ರು ಹೇಳಿದ್ರು ಕಿರಣ್ ಕುಮಾರ್ ಇರುವಾಗ ಅಲ್ಲಿ ವ್ಯವಸ್ಥೆ ಮಾಡಿದ್ರು ಅಂತ. 2-3 ದಿವಸಕ್ಕೆ ನೀರು ಕೊಟ್ಟದ್ದು ಇದೆ, 3 ದಿವಸಕ್ಕೊಮ್ಮೆ. ನಂಗೆ ಗೊತ್ತು, ನಾನಾಗ ಹೋಟ್ಲ್ ನಡೆಸ್ತಿದ್ದೆ, ನಾನು ಟ್ಯಾಂಕರಿಂದ ಹಾಕ್ತಾ ಇದ್ದೆ ನೀರು.
ಇವ್ರು ಹೇಳಿದ್ರು ವ್ಯವಸ್ಥೆ ಮಾಡಿ ಯಾವ ವ್ಯವಸ್ಥೆ ಅಂತ ಇವ್ರು ಹೇಳ್ಬೇಕು. ಇವ್ರು ಯಾವ್ದೇ ವ್ಯವಸ್ಥೆ ಅಂತ ಹೇಳ್ಬೇಕು, ಯಾವ ವ್ಯವಸ್ಥೆ ಅಂತ ಹೇಳ್ಬೇಕು. ಮೂರ್ ದಿವಸ ಒಂದ್ಸಲ ನೀರು ಕೊಟ್ಟಿದ್ದೆ, ಯಾವ ವ್ಯವಸ್ಥೆ ಅಂತ ಹೇಳ್ಬೇಕು. ಇವ್ರು ಯಾವ್ದು ವ್ಯವಸ್ಥೆ ಅಂತ ಇವ್ರು ಹೇಳ್ಬೇಕು. ಒಂದು ವ್ಯವಸ್ಥೆ ಅವರ ಪ್ರಕಾರ ನಾವು ವ್ಯವಹಾರಿಕವಾಗಿ ಇವ್ರು ಯಾವ ವ್ಯವಸ್ಥೆ ಅಂತ ಹೇಳ್ಬೇಕು. ಹಾಗೆಲ್ಲ ನಾನು ಮಾತಾಡ್ತೇನೆ, ಮತ್ತೆ ಅವ್ರು ಮಾತಾಡ್ಲಿಕ್ಕೆ ಅಲ್ಲ ನಾನು ಮಾತಾಡ್ತೇನೆ, ಅವ್ರು ಮಾತಾಡೋದು ಅಲ್ಲ ಅಲ್ಲ ನಂಗೆ ಮಾತಾಡ್ಲಿಕ್ಕೆ ಅಲ್ಲ ನಂಗೆ ಅಲ್ಲ ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ನಾನು ಮಾತಾಡ್ತೇನೆ. ಮತ್ತೆ ಹೇಳಿದ್ರು ಅಲ್ಲ ಇವ್ರು ಹೇಳಿದ್ರು ಬರ್ತೇನೆ ಅಲ್ಲ. ಹೂಳು ತೆಗಲಿಲ್ಲ ಅಲ್ಲಿ ಸಿ ಆರ್ ಜೆಡ್ ಹೂಳು ತೆಗಿಬೋದಿತ್ತು. ಹೂಳು ತೆಗಲಿಕ್ಕೆ ನಮ್ಮದಿಗೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಒಂದು ಹೂಳು ತೆಗಿಬೇಕಾದ್ರೆ ಅದು ಅದು ನಮ್ಮ ಜೆ ಸಿ ಬಿಯಲ್ಲಿ ತೆಗಲಿಕ್ಕೆ ನಾವಿಲ್ಲ, ಅದು ಜಿಲ್ಲಾಧಿಕಾರಿ ಇದರಲ್ಲಿ ಮೈನ್ ಆ್ಯಂಡ್ ಇದು ಗಣಿಗಾರಿಕೆ ಇಲಾಖೆಯವರು ತೆಗಿಬೇಕಾಗಿದ್ದು. ಒಂದು ಈ ಸಲ ಹೇಳ್ತೇನೆ, ಈ ಸಲ ನೀರಿನ ಹರಿವು ಬೇಗ ನಿಂತಿದ್ದರಿಂದ ಹೂಳು ತೆಗಲಿಕ್ಕಾಗಲ್ಲ. ಆದರೂ ಕೂಡ ಈಗ ಏನು ಮಾಡಿದ್ದೇವೆ, ಜಿಯೋಗ್ರಫಿಕಲ್ ಹೈಡ್ರೋಗ್ರಾಫಿಕಲ್ ಗ್ರಾಫಿಕ್ ಸರ್ವೆ ಆಗಿದೆ, ಎಷ್ಟು ಹೂಳಿದೆ ಎಷ್ಟು ಹೊಯ್ಗೆ ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಏನು ರಿಪೋರ್ಟನ್ನು ಕೊಟ್ಟಿದ್ದೇವೆ. ಇವತ್ತು ನೀರು ಕಮ್ಮಿ ಆದ ಕೂಡಲೇ ಡ್ರೈ ಆಗ್ತದೆ, ಅಲ್ಲಿ ಡ್ರೈ ಆಗುವಾಗ ನಾವು ಹೂಳು ಏನು ಹೊಯ್ಗೆ ತೆಗಲಿಕ್ಕೆ ಬದ್ಧ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೆ. ಎಸ್, ಈತನ್ ಈ ಪ್ರಶ್ನೆಗೆ ನಾನು ನಿತ್ಯಾನಂದ ಒಳಕಡ್ರವರಲ್ಲಿ ಉತ್ತರವನ್ನು ಪಡಿತೇನೆ. ಈತನ ನಡುವೆ ಅವರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇದು ಚಂದ್ರಮೋಹನ್ ಅಂತ, ಚಿಟ್ಪಾಡಿ. ಹೇಳಿ 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 ಚಂದ್ರಮೋಹನ್ ರವರೇ, ಇವತ್ತು ಚಿಟ್ಪಾಡಿಯಲ್ಲಿ ಈಗ ಏನು ನಾವು ನೀರಿನ ಸರಬರಾಜನ್ನ ಮಾಡ್ತಾ ಇದ್ದೇವೆ ಅಥವಾ ಮಗದೊಂದು ಯಾವುದೋ ಒಂದು ಪ್ರಾಬ್ಲಮ್ ಇಂದಾಗಿ ಒಂದು ಎರಡು ಮೂರು ದಿನಗಳಿಂದ ಆಗ್ತಾ ಇಲ್ಲ, ಬೇರೆ ಯಾವುದೋ ವಿವರಣೆಗಳು ನೀಡ್ತಾ ಇದ್ದಾರೆ, ಸೊ ತಾವೇನು ಹೇಳಿಕ್ ಇಷ್ಟಪಡ್ತೀರಾ ಅವರು ಚಿಟ್ಪಾಡಿ ನಾಗರಿಕರಾಗಿ? ಖಂಡಿತ ಖಂಡಿತ ಖಂಡಿತ. ಇದು ಈಗ ನಗರಸಭೆಯದ್ದು ಬಗ್ಗೆ ನಾವು ನೀರಿನ ಬಗ್ಗೆ ಆಲ್ರೆಡಿ ಒಂದು ಟೀಮ್ ಮಾಡಿದ್ದಾರೆ. ನಗರಸಭೆಯಲ್ಲಿ ಎಲ್ಲಿ ನೀರಿದೆ ಮತ್ತು ಎಲ್ಲಿ ನೀರಿಲ್ಲ ಅಲ್ಲಿ ಬಗ್ಗೆ ಆಲ್ರೆಡಿ ಒಂದು ಅಧಿಕಾರಿಗಳ ತಂಡ ಮಾಡಿದ್ದಾರೆ. ನಂಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಈಗ ಚಿಟ್ಪಾಡಿಯಲ್ಲಿ ಏನು ನೀರಿನ ಪ್ರಾಬ್ಲಮ್ ಇದೆ ಏನಿಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಏನೋ ಪರಿಸ್ಥಿತಿ ಬರಲಿಲ್ಲ, ಎರಡು ದಿವಸಕ್ಕೊಮ್ಮೆ ನೀರು ಬರ್ತಾ ಇದೆ ಚಿಟ್ಪಾಡಿಯಲ್ಲಿ. ಏನು ಇನ್ನು ನೀರಿನ ಪ್ರಾಬ್ಲಮ್ ಅಷ್ಟು ಇನ್ನೂ ಬಿಗಡಾಯಿಸಿದ್ರೆ ಖಂಡಿತ ನಾವು ಅದರ ಬಗ್ಗೆ ಒಂದು ತಂಡ ಮಾಡಿ ನಗರಸಭೆಯನ್ನು ಮನವಿ ಮಾಡಿ ಚಿಟ್ಪಾಡಿ ಪರಿಸರದಲ್ಲಿ ನೀರಿನ ಪ್ರಾಬ್ಲಮ್ ಬರದಾಗಿ ನಾವು ಒಂದು ನೋಡುವಂತ ಜವಾಬ್ದಾರಿಯನ್ನು ನಾನು ಈ ಸಂದರ್ಭದಲ್ಲಿ ವಹಿಸುವಂತ ನಾನು ಅಲ್ಲ ಮಧ್ಯದಲ್ಲಿ ನಾನು ಮಾತಾಡ್ತೇನೆ. ಚಂದ್ರಶೇಖರ್ ಅವರೇ ತಮ್ಮ ಮಾತಿಗೆ, ಚಂದ್ರಮೋಹನ್ ಚಂದ್ರಮೋಹನ್ ರವರೇ ತಮ್ಮ ಮಾತಿಗೆ ಜನಾರ್ದನ್ ಭಂಡಾರ್ಕರ್ ಅವರು ಉತ್ತರವನ್ನು ನೀಡ್ತಾ ಇದ್ದಾರೆ. ಚಂದ್ರಮೋಹನ್ ರವರೇ, ಚಂದ್ರಮೋಹನ್ ರವರು ಕೂಡ ಈ ಬಗ್ಗೆ ಹಿಂದೆ ಕೂಡ ನನ್ನ ಗಮನಕ್ಕೆ ತಂದ ಕೂಡಲೇ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಬೇಕಾದ ಕೇಳಿ ಎಲ್ಲಿ ಎತ್ತರ ಪ್ರದೇಶ ಬರಲಿಲ್ಲ, ಬರುವುದಿಲ್ಲ ಅವರಿಗೆ ಎರಡು ದಿನಕ್ಕೊಮ್ಮೆ ಟ್ಯಾಂಕರಿಂದ ನೀರು ಸರಬರಾಜು ಮಾಡಿದ್ದೇವೆ. ಈಗ ಕೂಡ ಎಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾಳೆ ಬೆಳಿಗ್ಗೆ ಟ್ಯಾಂಕರ್ ಕೊಡಲಿಕ್ಕೆ ನಾವು ಬದ್ಧ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೆ. ಖಂಡಿತ ಖಂಡಿತ. ಜನತಾ ಭಂಡಾರ್ಕರ್ ಒಂದು ಒಂದು ಏನು ಇವತ್ತು ಭರವಸೆ ಕೊಟ್ಟಿದ್ದಾರೆ ಖಂಡಿತ. ಲಾಸ್ಟ್ ಟೈಮ್ ಏಪ್ರಿಲ್ ಅಲ್ಲಿ ಸಹ ಇದೇ ಸ್ಪಂದನ ವಾಹಿನಿ ಇಲ್ಲಿ ನಮ್ದು ಪರಿಸರದಲ್ಲಿ ಕಾರ್ಯವಿಧಾನ ಅಲ್ಲೇ ಪ್ರಾಬ್ಲಮ್ ಇದೆ ನೀರಿದ್ದು ಖಂಡಿತ ನಿಮ್ಗೆ ಗೊತ್ತಿರಬಹುದು. ಆ ಸಂದರ್ಭದಲ್ಲಿ ಖಂಡಿತ ನಾವು ಜನತಾ ಭಂಡಾರ್ಕರ್ ಮುಖಾಂತರ ನೀರು ತರಿಸಿ ಖಂಡಿತ ಒಂದು ಅರ್ಧ ಗಂಟೆಯಲ್ಲಿ ನೀರು ಕೊಡಲು ವ್ಯವಸ್ಥೆ ಮಾಡಿದೆ. ಹಾಗಾಗಿ ಇವತ್ತು ಇಬ್ರು ಪ್ರಶಸ್ತ ವ್ಯಕ್ತಿಗಳನ್ನ ನಾನು ತಂದು ಕುಳಿಸಿದ್ದೇವೆ. ಒಬ್ಬರು ಹಿರಿಯ ಹೋರಾಟಗಾರರು, ಇನ್ನೊರು ಜನಾರ್ದನ್ ಭಂಡಾರ್ಕರ್. ಇಬ್ಬರು ಕೂಡ ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಕೂಡ ನೀರು ತರಿಸ್ಲಿಕ್ಕೆ ಸಾಧ್ಯವೇ? ಒಳ್ಳೆ ಅಭಿಪ್ರಾಯ ಇದೆ ಖಂಡಿತ. ನಾನು ಏನು ಇವತ್ತು ಇವತ್ತು ಏನೋ ಸಮಾಜ ಸೇವೆ ಬಗ್ಗೆ ಒಂದು ತುಳಿತ ನಿತ್ಯಾನಂದ ಒಳಕಾಡಿನವರ ಮಾರ್ಗದರ್ಶನದಲ್ಲಿಯೇ ನಾನು ಮಾಡ್ತಾ ಇದ್ದೇನೆ. ನಮ್ಮ ಹಿರಿಯ ಕಾಂಗ್ರೆಸ್ ಈಗ ಸದ್ಯ ಇರುವಂತಹ ನಗರಸಭಾ ಸದಸ್ಯರು ಖಂಡಿತ ಜನರ ಭಂಡಾರ್ಕರ್ ನಂಗೆ ತುಂಬಾ ಒಂದು ಏನು ನಾನು ಇವತ್ತು ಚಿಟ್ಪಾಡಿಯ ಬಗ್ಗೆ ಏನು ಒಂದು ಹೇಳಿದ್ರು ಖಂಡಿತ ಜನರ ಭಂಡಾರ್ಕರ್ ಒಂದು ಅರ್ಧ ಗಂಟೆಯಲ್ಲಿ ಒಂದು ವ್ಯವಸ್ಥೆ ಮಾಡುವಂತ ಒಂದು ಇದು ಮಾಡಿ ಖಂಡಿತ ಮಾಡಿದ್ದಾರೆ. ಖಂಡಿತ ಅವ್ರಿಗೆ ಇಬ್ಬರಿಗೂ ನಿತ್ಯಾನಂದ ಒಳಕಾಡ ಮತ್ತು ಜನರ ಭಂಡಾರ ಇಬ್ಬರಿಗೂ ನಾವು ಧನ್ಯವಾದವನ್ನೊಂದು ಚಿಟ್ಪಾಡಿ ಏನು ನಮ್ದು ಕಾಂಗ್ರೆಸ್ ಇದೆ ಅಥವಾ ಏನು ನಾವು ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಅದರಲ್ಲಿ ನಾವು ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ ಇಬ್ಬರಿಗೂ. ಚಂದ್ರಮೋಹನ್ ರವರೇ, ಏನೋ ಇವತ್ತು ನಾನು ಏನೋ ಸಮಾಜ ಸೇವೆಗೆ ಬಂದೆ ಅದು ಇಬ್ಬರು ಕಾರಣದಿಂದ ಖಂಡಿತ ಇಬ್ಬರು ನಮ್ಗೆ ಒಂದು ಹೆಲ್ಪ್ ಮಾಡಿದ್ದಾರೆ ಇಬ್ಬರು ಸಹ ಖಂಡಿತ ಖಂಡಿತ. ಚಂದ್ರಮೋಹನ್ ರವರೇ ತಮ್ಮ ಮಾತುಗಳಿಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈತ ನಡುವೆ ನಿತ್ಯಾನಂದ ವಾಳ್ಕಾಡ್ರವರಲ್ಲಿ ಸೊ ತಮ್ಮ ಮಾತನ್ನ ಮಧ್ಯದಲ್ಲಿ ನಿಲ್ಲಿಸಿದೆ. ಅವರು ಕೇಳುವಂತ ಪ್ರಶ್ನೆ, ಒಂದು ಕಿರಣ್ ರವರ ಸಂದರ್ಭದಲ್ಲಿ ತಾವ್ ಯಾವ ಯೋಜನೆಗಳನ್ನ ಮಾಡಿದ್ರಿ, ಉದಾಹರಣೆ ನೀಡಬೇಕಾಗ್ತದೆ. ಸೊ ವ್ಯವಹಾರಿಕವಾಗಿ ನೀವೇನು ಹೇಳ್ತಾ ಇದ್ರಿ, ಸೊ ಈಗ ಮಂಡನೆ ಮಾಡಿ. ಈಗ ಕಿರಣ್ ಕುಮಾರ್ ಅವರ ಇದರಲ್ಲಿ ಈಗ ಆಕ್ಚುಲಿ ಆಗಿ ನಾನು ಪಕ್ಷೇತರಾಗಿ ಬಂದವನು. ಪಕ್ಷೇತರಾಗಿ ಬಂದರೂ ಕೂಡ ನನಗೆ ಎರಡು ಪಕ್ಷದವರು ಕೂಡ ಆಂಟಿ, ಆದರೂ ಕೂಡ ನಾನು ಬಿಡಲಿಲ್ಲ. ಆದರೆ ಮತ್ತೆ ನನಗೆ ಅನಿವಾರ್ಯ ಪ್ರಶ್ನೆ ಆಯಿತು,
ಮತ್ತೆ ನಾನು ಯಾಕೆ ಜನರ ಎದುರಿಗೆ ಈಚೆಂದ್ರೆ ಅಧಿಕಾರಿ ಅವರು ನನ್ನನ್ನು ಚಿಪ್ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಅಲ್ಲಿ ಬಿಟ್ಟು ನಾನು ಅದರ ಬಗ್ಗೆ ಬಿಟ್ಟಿದ್ದೇನೆ. ಆದರೆ ಕಿರಣ್ ಕುಮಾರ್ ಅವರು ನನಗೆ ಒಂದು ಗೊತ್ತಿದೆ, ಯಾಕಂತ ಹೇಳಿದ್ರೆ ನಾನು ಮಾಡಿದಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಬೇಕಾಗ್ತದೆ. ಈಗ ಜನಾರ್ದನ ಭಂಡಾರ್ಕರ್ ಅವರು ಕೂಡ ಈಗ ಅವರು ಚಂದ್ರಮೋಹನ್ ಹೇಳಿದ ಹಾಗೆ ಅವರು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿದಕ್ಕೆ ನಾನು ಹೇಳಬೇಕಾಗ್ತದೆ, ನಾನು ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೂ ಕೂಡ ಕಿರಣ್ ಕುಮಾರ್ ಅವರ ಒಂದು ಅವಧಿಯಲ್ಲಿ ಕೂಡ ಒಂದೇ ಕೆಲಸವನ್ನು ನೀರಿನ ಒಂದು ಯೋಜನೆಯಲ್ಲಿ ಅವ್ರು ಮಾಡಿದ್ದಾರೆ. ಇವರು ಈಗ ನಮ್ಮ ಭಂಡಾರ್ಕರ್ ಅವರು ವ್ಯಾವಹಾರಿಕ ಅವರೊಂದು ಒಂದು ಉದ್ಯೋಗದಲ್ಲಿದ್ದವರು, ಈಗ ಒಂದು ಬೇರೆ ಇದರಲ್ಲಿ ಇರ್ಬೋದು. ಆವಾಗ ಒಂದು ಹೋಟೆಲ್ ಉದ್ಯಮದಲ್ಲಿ ಇರುವಾಗ ಅವರಿಗೆ ಹೋಟೆಲ್ ಉದ್ಯಮಕ್ಕೆ ನೀರೇ ಅವಶ್ಯಕತೆ. ಆವಾಗ ಅವ್ರಿಗೆ ನೀರೇ ಬೇಕು, ನೀರಿಲ್ಲದಿದ್ದರೆ ಹೋಟೆಲಲ್ಲಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಈಗ ಈ ಕಠಿಣ ಒಂದು ನೀರಿನ ಅಭಾವ ಇರುವಾಗ, ಬರಗಾಲ ಇರುವಾಗ ನಾವು ಉದ್ಯಮದಲ್ಲಿ ನಾವು ಉಪಯೋಗಿಸ್ಲಿಕ್ಕಿಲ್ಲ. ಎಲ್ಲಿ ನಾವು ಮನೆಗಳಿವೆ, ಫ್ಲ್ಯಾಟ್ಗಳಿವೆ, ಫ್ಲ್ಯಾಟ್ಗಳಿಗೆ ಕೂಡ ನಾವು ಅನಿವಾರ್ಯ. ಯಾಕಂತ ಹೇಳಿದ್ರೆ ಒಂದು ಒಂದೊಂದು ಫ್ಲ್ಯಾಟ್ಗಳಲ್ಲಿ 100-200 ಮನೆಗಳಿರ್ತವೆ. 100-200 ಮನೆ ಫ್ಲ್ಯಾಟ್ ಮಾಡುವಾಗ ಅವರು ಆಲೋಚನೆ ಮಾಡಬೇಕು, ನಮಗೆ ಇಷ್ಟು 100-200 ಮನೆ ಮಾಡುವಾಗ ಇಷ್ಟು ನೀರಿನ ಅವಶ್ಯಕತೆ ಇದೆ, ಇಷ್ಟು ಅವಶ್ಯಕತೆ ಇರುವಾಗ ಈ ನಗರಸಭೆಯಲ್ಲಿ ಉಂಟಾ ಇಲ್ವಾ ಎಂಬ ದೃಷ್ಟಿಯಿಂದ ಅವರು ಯಾರು ಕಾಂಟ್ರಾಕ್ಟ್ ಅವ್ರು ಮಾಡಬೇಕಿತ್ತು, ಮಾಡಿ ಆಗಿದೆ, ಏನು ಏನು ಮಾಡಲಿಕ್ಕೆ ಬರುವುದಿಲ್ಲ. ಆಗಿರುವಾಗ ಅವರು ಈ ವ್ಯವಸ್ಥೆಯಿಂದ ಅವರು ತಗೊಂಡಿದ್ದಾರೆ. ಅದು ಕೂಡ ಅದು ಅಲ್ಲದೆ ಕೂಡ ನಮ್ಮ ಹಿಂದಿನಿಂದ ಮನೆಯವರಿಗೆಲ್ಲ ಒಂದು ಅವರ ನೀರಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬಳಸಬೇಕು. ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಏನು ಇವತ್ತು ಟ್ಯಾಂಕರ್ಗಳಲ್ಲಿ ನೀರನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ, ಅದು ನಿಜಕ್ಕೂ ಕೂಡ ಜನರಿಗೆ ಸೇರ್ತಾ ಇದೆಯಾ ಅಥವಾ ನಿಮ್ಮಂತಹ ಉದ್ಯಮಿಗಳ ಅಥವಾ ಹೋಟೆಲ್ ಸರಬರಾಜಿಗೆ ಸಾಕಾಗ್ತದೆ? ತಮ್ಮಲ್ಲಿ ಉತ್ತರವನ್ನ ಪಡೆದುಕೊಳ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಈ ಚರ್ಚೆ ಮುಂದುವರಿತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಶುರುವಾಯಿತು ಬರಗಾಲ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮ್ಮಲ್ಲಿ ಏನಾದರೂ ಅಭಾವ ಇದ್ದರೆ ತಾವು ಕೂಡ ನಮ್ಮೊಂದಿಗೆ ಕರೆ ಮಾಡಿ ನೇರ ಸಂಪರ್ಕದಲ್ಲಿ ಮಾತಾಡಬಹುದು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ. ಸೊ ಈ ಹಿಂದೆ ನಾವು ಒಂದು ಪ್ರಶ್ನೆಯನ್ನು ಕೇಳಿದೆ, ನಿಜಕ್ಕೂ ಕೂಡ ಇವತ್ತು ತುಂಬಿಸಿದಂಥ ನೀರುಗಳು, ನೀವೇನು ಹೇಳಿದ್ರಿ ಅನೇಕ ಬಾವಿಗಳಿವೆ ಇದರಿಂದ ನಾವು ನೀರು ತರ್ತಾ ಇವೆ, ಆ ತುಂಬಿಸಿದಂಥ ನೀರುಗಳು ಇವತ್ತು ಜನರಿಗೆ ಹೋಗ್ತಾ ಇದೆಯಾ ಅಥವಾ ಬೇರೆ ಒಂದು ಉದ್ಯಮಕ್ಕೆ ಹೋಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಅಲ್ಲ, ಉದ್ಯಮಗಳಿಗೆ ನಮಗೆ ಕೊಡ್ಲಿಕ್ಕೆ ಬರುವುದಿಲ್ಲ ನೀರನ್ನು, ನಾವು ಜನರಿಗೆ ಮನೆಗಳಿಗೆ ಕೊಡ್ಬೋದು, ಇನ್ನೋ ಯಾವುದೇ ವ್ಯಾಪಾರಕ್ಕೆ ಕೊಡಲಿಕ್ಕೆ ಬರುವುದಿಲ್ಲ. ನಾವು ಒಂದೊಮ್ಮೆ ಕೊಟ್ಟರೆ ಕೊಡುವುದು ಇಲ್ಲ, ಅದು ನಮಗೆ ಬರುವುದಿಲ್ಲ. ನಾವು ಜನರಿಗೆ ಮಾತ್ರ, ಮನೆಗಳಿಗೆ ಮಾತ್ರ ನಾವು ಕೊಡೋದು, ಫ್ಲ್ಯಾಟ್ಗಳಿಗೂ ಕೂಡ ನಾವು ಕೊಡಲಿಕ್ಕೆ ಹೋಗುವುದಿಲ್ಲ. ಸತ್ಯ ಹೇಳ್ತೇನೆ, ಅವರಿಗೆ ಹಣದಲ್ಲಿ ನೀರನ್ನು ಪರ್ಚೇಸ್ ಮಾಡೋಕೆ ಶಕ್ತಿ ಇದೆ ಅವ್ರಿಗೆ, ಫ್ಲ್ಯಾಟಲ್ಲಿ ನಿಂತವರಿಗೆ. ಇವತ್ತು ಪಾಪದವರಿಗೆ, ಬಾಡಿಗೆ ಮನೆಯಲ್ಲಿರುವವರಿಗೆ, ಪಾಪ ಸ್ವಂತ ಮನೆ ಕಟ್ಟಿ ಕಷ್ಟದಲ್ಲಿರುವವರಿಗೆ, ಜನರಿಗೆ ನಾವು ನೀರನ್ನು ಕೊಡಲಿಕ್ಕೆ ಬದ್ಧ ನಾವು ಕೊಡ್ತೇವೆ. ಅವರಿಗೆ ಏನು ದೊಡ್ಡ ದೊಡ್ಡ ಜನರಿಗೆ ಟ್ಯಾಂಕರಲ್ಲಿದೆ ನೀರು ತೆಗೆದುಕೊಳ್ಳುವ ಶಕ್ತಿ ಇರ್ತದೆ, ಅವರಿಗೆ ನಾವು ಅಷ್ಟು ಗಮನ ಕೂಡ ಕೊಡಬೇಕ ಅಗತ್ಯತೆ ಕೂಡ ಇರುವುದಿಲ್ಲ. ಆದರೆ ಪಾಪದವರಿಗೆ ನಾವು ಖಂಡಿತ ಕೊಡ್ತೇವೆ. ಆದ್ದರಿಂದ ನನ್ನ ಮೊಬೈಲ್ ನಂಬರನ್ನು ಕೊಡ್ತೇನೆ, ಬೇಕಾದ್ರೆ 9900408066. ಪುನೊಮ್ಮೆ ಹೇಳ್ತೇನೆ, 9900408066. ದಯವಿಟ್ಟು ನಿಮ್ಮ ನೀರಿನ ಈ ಯಾವುದೇ ಸಮಸ್ಯೆ ಇರಲಿ ನಾವು ಫೋನ್ ಮಾಡಿ ದಯವಿಟ್ಟು ಅದನ್ನು ಪರಿಹರಿಸಲಿಕ್ಕೆ ಬದ್ಧ. ಕುರಿತಾಗಿ ನಾನು ನಿತ್ಯಾನಂದ ಒಳಕಾಡ್ರವರು ಕೂಡ ಮಾತಾಡಿಸ್ತೇನೆ. ಈತನ ನಡುವೆ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂತಹ ಕಿರಣ್ ಕುಮಾರ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿರಣ್ ಕುಮಾರ್ ಅವರೇ, ಇವತ್ತು ಏನು ಈ ಒಂದು ನೀರಿನ ಸಮಸ್ಯೆ ಇವತ್ತು ಕಾಡ್ತಾ ಇದೆ, ಅಥವಾ ಈ ವಿಚಾರದ ಕುರಿತಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ? ನೀರಿನ ಸಮಸ್ಯೆ ಎನ್ನುವಂಥದ್ದನ್ನ ಇದಕ್ಕೆ ನೇರವಾಗಿ ಆಡಳಿತ ಮಾಡುವವರು ಮತ್ತೆ ಪೌರಯುಕ್ತರು ಹೊಣೆ. ಯಾಕಂದ್ರೆ ಬರಗಾಲ, ನೀರು ಸಲ ಮಳೆ ಇಲ್ಲದೆ ಕಡಿಮೆ ಇದ್ದದ್ದು ಇವರಿಗೆ ಇವತ್ತು ಗೊತ್ತಾಗುವುದಲ್ಲ. ಇದಕ್ಕೂ ಮೊದಲಿಗೆ ನಿಮ್ಮ ಮಾತು ಮುಂದುವರಿಸುವ ಮೊದಲಿಗೆ ನಾನು ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಿಜವಾಗ್ಲೂ ಕೂಡ ನೀರಿನ ಬರಗಾಲ ಇದೆಯಾ? ಇವತ್ತು ಜನಾರ್ದನ್ ಭಂಡಾರ್ಕರ್ ಅವರು ಹೇಳುವ ಪ್ರಕಾರ ನಾವೆಲ್ಲ ಕಡೆ ಕೂಡ ನೀರಿನ ಸರಬರಾಜನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ತಮ್ಮ ಪ್ರಕಾರ ಹೇಗೆ ಅನಿಸ್ತದೆ? ನೋಡಿ, ಇವರು ಫೆಬ್ರವರಿ 2 ತಾರೀಕಿನಿಂದ ಇವರು
ಎರಡು ದಿವಸಕ್ಕೊಮ್ಮೆ ನೀರು ಅಂತ ಫೆಬ್ರವರಿಯಲ್ಲಿ ಶುರು ಮಾಡ್ತಿದ್ದಾರೆ. ಹೊರತಾ ಇದ್ರು ಯಾಕೆ ಇವರಿಗೆ ಸ್ವಲ್ಪ ಆದ್ರೂ ಇದು ಆಡಳಿತ ಮಾಡುವಂತ ಜ್ಞಾನ ಇರ್ತಿದ್ರೆ ಇವರು ಆಗ್ಲೂ ಸಾಧಾರಣ ಒಂದು ಜನವರಿ ಡಿಸೆಂಬರ್ ಜನವರಿಯಲ್ಲಿ ಇವರು ಅಲ್ಲಿ ಹೂಳು ಎತ್ತುವಂತ ಮಾಡ್ಬೇಕಿತ್ತು. ಯಾವುದು ಕಾನೂನಲ್ಲಿ ಮರಳು ಮಿಶ್ರಿತ ಹೂಳನ್ನು ಎತ್ತುವಂತ ಅವಕಾಶ ಇದೆ, ಅದು ಇವರಿಗೆ ಗೊತ್ತಿರ್ಬೇಕಿತ್ತು. ಯಾಕಂದ್ರೆ ನಮ್ಮ ಅವಧಿಯಲ್ಲಿ ನಾವು ಮಾಡಿದ್ದು ಆ ಅವಧಿಯಲ್ಲಿ ಇದ್ದಂತ ನೀರು ಸ್ಟಾಕ್ ಇದ್ದದ್ದನ್ನು ಇವರ ಆಡಳಿತ ಬರುವಾಗ ಎರಡು ವರ್ಷ ಬಂದದ್ದನ್ನು ಇವರು ಇವರ ಸಾಧನೆ ಅಂತೇಳಿ ದೊಡ್ಡ ಬಂಗಾರ ಮಾಡ್ತಿದ್ರು. ಈಗ ಇವರು ಎಲ್ಲ ಬಂಡವಾಳ ಹರಿದು ಬಿತ್ತು. ಇವ್ರು ಯಾಕೋಸ್ಕರ ಹೋಗ್ಲಿಲ್ಲ ಯಾಕೋಸ್ಕರ ಹೆಚ್ಚು ನಿಮ್ಮ ಅವಧಿಯಲ್ಲಿ ಇದ್ದಾಗ ಹಾಗಾದ್ರೆ ಇದು ಯಾವುದೇ ಪ್ರಾಬ್ಲಮ್ ಗಳಿರ್ಲಿಲ್ವಾ? ನಿಮ್ಮ ಅವಧಿಯಲ್ಲಿ ಇದ್ದಾಗ ನೀವೆಲ್ಲವನ್ನ ಕೂಡ ನೀಗಿರಿಸಿದ್ರ ಅಂದ ಈ ನಮ್ಮ ಅವಧಿಯಲ್ಲಿ ಅಲ್ಲಿ ಉಡುಪಿಯಲ್ಲಿ ನಿತ್ಯಾನಂದ ಹೊರತಾಡೋರು ಇದ್ದಾರೆ. ನಾನು ಅಧ್ಯಕ್ಷರಾದ ಒಂದು ವರ್ಷದ ಪ್ರಥಮ ವರ್ಷದಲ್ಲಿ ಇಂತಹ ಸಮಸ್ಯೆ ಇತ್ತು. ಎರಡನೇ ವರ್ಷದಿಂದ ಉಡುಪಿಯಲ್ಲಿ ನೀರಿನ ಟ್ಯಾಂಕರ್ ಓಡಾಗಲಿಲ್ಲ. ಎರಡು ಮತ್ತು ಮೂರನೇ ವರ್ಷ ನಿತ್ಯಾನಂದ ಹೊರತಾಡ ಅವರಿಗೆ ಗೊತ್ತಿದ್ದ ಅವರತ್ರ ಕೇಳಿ. ಮತ್ತೆ ಆ ಟೈಮ್ನಲ್ಲಿ ನಾವು ರಾತ್ರಿ ಹಗಲು ಕೆಲಸ ಮಾಡಿ ಮಾನವ ಬ್ರಿಡ್ಜ್ ಇಂದ ಬದಿಯೊಂದಿಗೆ ನೀರು ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿತ್ತು. ಸರಳವನ್ನು ಇದು ಮಾಡಿ ಇಲ್ಲಿ ಕೆಲವರು ಪರಿಸರವಾದಿಗಳು ಅಂತ ಹೇಳ್ತಾರೆ, ತುಂಬಾ ಅಡೆತಡೆ ಮಾಡಿ ಬರತ್ರು. ಆದ್ರೂ ಕೂಡ ಅದನ್ನು ಲೆಕ್ಕಿಸದೆ ನಾವು ಮಾಡಿದೆ. ಇವರಿಗೆ ಆ ಧೈರ್ಯ ಎಲ್ಲ ಏನೂ ಇಲ್ಲ, ಬರೀ ಸುಮ್ಮನೆ ಪೇಪರ್ ಅಲ್ಲಿ ಈಗ ಪಂಪ್ ಸೆಟ್ ಆರ್ಡರ್ ಮಾಡೋದಂತೆ ಆಯ್ಕೆದಲ್ಲಿ ನೀರು ಪಂಪ್ ಮಾಡೋದಂತೆ ಇದಾಗೆಲ್ಲ ಹಣ ವೇಸ್ಟ್ ಮಾಡ್ತಾರೆ. ಯಾರ ಹಣ ಇದು? ಒಂದು ಕಡೆಯಲ್ಲಿ ಜನರಿಗೆ ನೀರಿಲ್ಲ, ಇನ್ನೊಂದು ಕಡೆ ಜನರ ತೆರಿಗೆ ಹಣವನ್ನು ಈ ರೀತಿ ಪೋಲ್ ಮಾಡ್ತಾ ಇದ್ದಾರೆ. ಇವರಿಗೆ ಆಡಳಿತ ಮಾಡಲಿಕ್ಕೆ ನಾಳೆ ಪೋಲ್ ಅಂತ ಹೇಗೆ ಹೇಳ್ತೀರಿ? ಇದರಿಂದ ನೀರು ಬರೆಸಿಕೊಳ್ಳುವಂತ ಅನೇಕ ಯೋಜನೆಗಳನ್ನು ಕೂಡ ಅವ್ರು ಮಾಡಬಹುದೇನೋ? ನೋಡಿ, ಬರೀ ಬಾಯಿ ಮಾತಿನಲ್ಲಿ ಹೇಳಿ ಕೇಳಿಯಾಗುದಿಲ್ಲ. ಇವರು ಟ್ಯಾಂಕರ್ ಕೂಡ ಇದು ಕೇಳಿದ್ದಾರೆ, ಇವರು ಟ್ಯಾಂಕರ್ ಕೊಡ್ತಾರೆ ನಗರಸಭೆಯಿಂದ, ಅದಕ್ಕೆ ನಗರಸಭೆ ಬ್ಯಾನರ್ ಬಿಟ್ಟು ಬೇರೆ ಯಾರ್ದು ಕೂಡ ಫೋಟೋ ಹಾಕ್ಬಾರ್ದು. ಇವರು ಇವರು ಆ ನೀರಿನಲ್ಲೂ ಪ್ರಚಾರ ಕಿಟ್ಟಿಸಿಕ್ಕೆ ನೋಡ್ತಾ ಇದ್ದಾರೆ. ಕಳೆದ ವರ್ಷ ನೀವು ನೋಡಿರ್ಬೋದು ಯಾರ್ಯಾರು ಫೋಟೋ ಎಲ್ಲ ಹಾಕೊಂಡು ಪ್ರಚಾರ ಕಿಟ್ಟಿಸಿಕೊಂಡಿದ್ದಾರೆ. ಅದು 1 ಕೋಟಿ ರೂಪಾಯಿ ಏನು ಸರ್ಕಾರದ ಕುಡಿಯುವ ನೀರಿಗಾಗಿ ಬಂತು. ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾಗಿ ಏನು ಶಾಸಕರು ಇದ್ರು ಆಗ ಹಾಗೆ ಮಾಡಿದ ವಿನಃ ನಗರಸಭೆ ಇದು ಮಾಡಿದ್ದಲ್ಲ. ಅದು ಅದು 1 ಕೋಟಿ ರೂಪಾಯಿ ಬಂದಿತ್ತು. ಎಲ್ಲ ಹಳ್ಳಿಗಳಿಗೆ ಕೂಡ ನೀರು ಕೊಟ್ಟಿದೆ, ಟ್ಯಾಂಕರ್ ಕೊಟ್ಟಿದೆ. ಅವರು ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾಗಿದ್ದರು ಶಾಸಕರು, ಅದರಿಂದ ಹಾಕಿದ್ದು ವಿನಃ ಬೇರೆ ಯಾವುದು ಇದಲ್ಲ. ಅದು ನಗರಸಭೆಯನ್ನು ಕೊಟ್ಟದಲ್ಲ. ಅದು 1 ಕೋಟಿ ರೂಪಾಯಿ ಬಂದಿತ್ತಲ್ವಾ, ಆ ಹಣದಲ್ಲಿ ಇದು ಮಾಡಿದ್ದು ಹಾಗೆ ಸರ್ಕಾರದ್ದು. ನೋಡಿ, ಆ ಹಣ ಕೊಟ್ಟಿರುವುದು ನೀರಿನ ಸರಬರಾಜನ್ನು ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ. ನಿಮ್ಗೆ ಟ್ಯಾಂಕರ್ ಅಲ್ಲಿ ನೀರು ಸಪ್ಲೈ ಮಾಡಿದ್ರೆ ಇದೊಂದು ಬಿಜಾಪುರದಲ್ಲಿ ಇದ್ದೇವೆ ನಾವು, ಹುಬ್ಳಿಯಲ್ಲಿ ಇದ್ದೇವಾ, ಎಲ್ಲಿದ್ದೇವೆ ನೋಡಿ? ನೀರಿಲ್ಲದ್ರೆ ಎಲ್ಲರೂ ಯಾರು ಟ್ಯಾಂಕರ್ ಅಲ್ಲಿ ಕೊಡುದು ನೀರನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಯಾರಿಂದ ಆಗುದಿಲ್ಲ, ನಿಮ್ಮಿಂದ ಆಗುದಿಲ್ಲ, ನಮ್ಮಿಂದ ಆಗುದಿಲ್ಲ, ಗೊತ್ತಾಯ್ತಲ್ಲ? ನೀರಿಲ್ಲ ಅಂತ ದೊಡ್ಡ ಹೇಳಿದಕ್ಕೆ ಅದಕ್ಕೆ ಅರ್ಥ ಇಲ್ಲ. ಅಲ್ಲಲ್ಲ, ಹಾಗಾದ್ರೆ ತಮ್ಮ ಪ್ರಕಾರ ಟ್ಯಾಂಕಿನಿಂದ ಸರಬರಾಜ್ ಮಾಡಬಾರ್ದು ಅಂತ ಹೇಳಿದ್ರೆ ಬೇರೆ ಯಾವ ರೀತಿಯ ಮಾರ್ಗದಲ್ಲಿ ನೀರು ಇಲ್ಲ ನಿಮ್ಗೆ? ಇವತ್ತು ನೀವು ಟ್ಯಾಂಕರ್ ಅಲ್ಲಿ ನೀರು ಕೊಡಬೇಕ್ರೆ ಇವ್ರು ಕೆಲವರಿಗೆ ಇವ್ರು ಕೆಲವು ನಗರಸಭೆ ವಾರ್ಡ್ಗಳಿಗೆ ಇವ್ರಿಗೆ ಹೋಗೋದೇ ಇಲ್ಲ. ಇವತ್ತು ಉಪಯೋಗ ಇಲ್ಲ, ಇವರು ಟ್ಯಾಂಕರ್ ಅಲ್ಲಿ ಇವತ್ತು ನೀರು ಕೊಡ್ಲೇಬೇಕು. ಕೊಡಬೇಕ್ರೆ ಆ ಊರಿನ ಜನರು ಆ ಕಡೆಯಲ್ಲಿ ಸಾವಿರದ ವ್ಯಾಪಾರ ಇದೆ. ನೋಡಿ, ಆ ಟ್ಯಾಂಕರ್ ನಲ್ಲಿ ಕೊಡ್ತಾರಲ್ಲ ಇವ್ರು ನೀರು, ಅದು ಶುದ್ಧೀಕರಣಗೊಳಿಸೋ ನೀರು ಹೌದಾ ಅಂತ ನೀವು ಯಾರು ಚೆಕ್ ಮಾಡ್ತಾರೆ? ಅದು ಶುದ್ಧೀಕರಣಗೊಳಿಸಿದೆ, ನೀರನ್ನು ಕೊಡ್ತಾ ಇದ್ದೇವೆ, ಅದು ಚೆಕ್ ಮಾಡಿ ಕೊಟ್ಟಿದ್ದೇವೆ. ಅದು ಎಲ್ಲಿಂದ ಶುದ್ಧೀಕರಣ ಮಾಡ್ತೀರಿ ನೀವು? ಅಲ್ಲ, ಹಾಗೆಲ್ಲ ಶುದ್ಧ ಇದೆ ನೀರು, ಕುಡಿಯಲು ಯೋಗ್ಯತೆ ಅಲ್ಲ, ಹಿಂದೆ ಕೊಡಲಿ ಅಲ್ಲ ನೀವು ಅದು ಅಲ್ಲ ನೋಡಿ, ಕುಡಿಲಿಕ್ಕೆ ಯೋಗ್ಯವಾದ ನೀರನ್ನೇ ಕೊಡ್ತಾ ಇದ್ದೇವೆ ಖಂಡಿತ. ಆ ಬಗ್ಗೆ ನಾನು ಯಾವ್ದು ಸಂಶಯ ಕುಡಿಯುವ ನೀರು ಶುದ್ಧೀಕರಣ ಘಟಕದಲ್ಲಿ ಶುದ್ಧೀಕರಣಗೊಂಡು ಬರಬೇಕು, ಅದು ಕುಡಿಯೋ ನೀರು. ನಿಮ್ಮಲ್ಲಿ ಕೂಡ 1 ವರ್ಷ 10 ವರ್ಷ ಇರುವಾಗ ಮೂರು ದಿವಸಕ್ಕೊಮ್ಮೆ ಕೊಡಲಿಲ್ಲ ನೀರು? ಖಂಡಿತ ಇಲ್ಲ, ಜನರಿಗೆ ಕೊಡ್ತಾ ಇದ್ದೀವಿ. 20% ಮಳೆ ಕಡಿಮೆ ಇದೆ, ಆದ್ರೂ ಕೊಡ್ತಾ ಇದ್ದೇವೆ. ಕಿರಣ್ ಕುಮಾರ್ ಅವರೇ, ಈತ ನಡೆ ನಿಮ್ಮ ಅವಧಿಯಲ್ಲಿ ನೀವು ಶುದ್ಧೀಕರಣ ನೀರನ್ನ ಸರಬರಾಜನ್ನು ಮಾಡ್ತಾ ಇದ್ರ? ಯಾವ ರೀತಿ ಮಾಡ್ತಾ ಇದ್ರಿ? ನಮ್ಮ ನೋಡಿ, ನಾವು ಇರುವಾಗ ಸಂಪೂರ್ಣವಾಗಿ ಪ್ರಥಮ ವರ್ಷದಲ್ಲಿ ನಾನು ಒಂದು ಸಲ ನಿರಂತರವಾಗಿ ನೀವು ಬೇಕಿದ್ರೆ ಆ ಬಜೆಟ್ ಡ್ಯಾಮ್ ನಮ್ಮ ಆಫೀಸ್ ಅಲ್ಲಿ ಹೋಗಿ ಅದು ಲೆಕ್ಚರ್ ನನ್ನ ಅವಧಿಯ ಲೆಕ್ಚರ್ ನೋಡಿ. ನಾನು ಎಷ್ಟು ಸಲ ವಿಸಿಟ್ ಮಾಡ್ತಿದ್ದೆ, ಎಷ್ಟು ಸಲ ಅಲ್ಲಿ ಅಧಿಕಾರಿಗಳನ್ನು ಅವರನ್ನು ಮಾತಾಡಿಸ್ತಿದ್ದೆ, ಏನು ಮಾಡಬೇಕು ಮುಂದಿನ ಯೋಜನೆಗಳನ್ನು, ಎಷ್ಟು ನಾವು ಅಧಿಕಾರಿಗಳ ಜೊತೆ ಎಷ್ಟು ಸಲ ಸಮಾಲೋಚನೆ ಮಾಡ್ತಿದ್ದೆ ಅನ್ನೋದನ್ನು ನೀವು ಅಲ್ಲಿ ಲೆಕ್ಚರ್ ಹೋಗಿ ನೋಡಿ ನನ್ನ ಅವಧಿದು. ಇವರು ಇದು ಯಾವುದು ಮಾಡಲಿಲ್ಲ, ಬರೀ ಶಾಸಕರು ಬಂದಾಗ ಅವರೊಟ್ಟಿಗೆ ಹೋಗುದು, ಪೇಪರ್ ಅಲ್ಲಿ ಫೋಟೋ ಹಾಕುದು ಅಷ್ಟು ಬಿಟ್ರೆ ಏನ್ ಮಾಡಿದ್ದಾರೆ?
ಆ ಬಗ್ಗೆ ನೀವು ತಿಳಿದು ಮಾತಾಡಬೇಕಂತ ಕೇಳ್ಕೊಳ್ಳಿ. ದಯವಿಟ್ಟು ತಪ್ಪು ಮಾಹಿತಿಯನ್ನು ಕೊಡಬೇಡಿ ಆ ಬಗ್ಗೆ. ಸುಮ್ಮನೆ ನಾವು ಎಷ್ಟು ಕೆಲಸಗಳ ಮಾಡಿದ್ದೇವೆ ಹೋಗಿ ನೋಡಿ, ಸುಮ್ಮನೆ ಏಕೆ ಹಾಗೆ ತಪ್ಪು ಮಾಹಿತಿ ಜನರಿಗೆ ಕೊಡ್ತಾ ಇದ್ದೀರಿ? ಏನು ಮಾಡಲಿಲ್ಲ, ಅವರೊಟ್ಟಿಗೆ ಫೋಟೋ ತೆಗೆದು ಹಾಗೆ ಮಾತಾಡಬೇಡಿ. ಕಳೆದ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ನೀರು ಕೊಡ್ಲಿಕ್ಕೆ ಜನರಿಗೆ, ಎಷ್ಟು ನೀರು ಕೊಟ್ಟಿದ್ದೇವೆ ಅಂತ ಜನ ಹೇಳ್ತಾರೆ. ನೀವು ಅದು ತಪ್ಪು ಮಾಹಿತಿ ಕೊಡಬೇಡಿ ಜನರಿಗೆ. ಫೋಟೋ ತೆಗೆಯುವುದಂತ ನೀವು ತಪ್ಪು ಮಾಹಿತಿ ಕೊಡಬೇಡಿ ಜನರಿಗೆ. ಹಲೋ, ಎಸ್ ಎಸ್ ಕಿರಣ್ ಕುಮಾರ್ ಅವರೇ, ನಾವು ಏಪ್ರಿಲ್ ತಿಂಗಳಲ್ಲಿ ಎಷ್ಟರ ಮಟ್ಟಿಗೆ ನೀರಿನ ಸರಬರಾಜು ಮಾಡಿದ್ದೇವೆ ಅಂತ ನಮಗೆ ಗೊತ್ತಿದೆ. ಇವತ್ತು ಜನರು ಕೂಡ ಅದನ್ನು ಹೇಳ್ತಾ ಇದ್ದಾರೆ, ನೀವು ಸುಮ್ಮನೆ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದೀರಾ. ಫೋಟೋಗಳನ್ನು ತೆಗೆಸಿಕೊಳ್ತಾರೆ ಅಥವಾ ಸನ್ಮಾನವನ್ನು ಮಾತ್ರ ಮಾಡಿಸಿಕೊಳ್ತಾರೆ ಅಂತ ನೀವು ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದೀರಾ ಅನ್ನುವಂಥದ್ದು ಜನಾರ್ದನ್ ಭಂಡಾರ್ಕರ್. ಇದು ತಪ್ಪು ಮಾಹಿತಿ ಅಲ್ಲ, ನಿಮಗೂ ಇದರ ನಿಜಾಂಶ ಗೊತ್ತಿದೆ. ನೀವು ಏನು ನೀರಿನ ಸರಬರಾಜಿನ ಬಗ್ಗೆ ನೀವು ಏನು ಮಾಡಿದ್ರೆ ಖಂಡಿತ. ಕಿರಣ್ ಕುಮಾರ್ ಅವರೇ ಸಂಪರ್ಕಕ್ಕೆ ಬಂದದಕ್ಕಾಗಿ ತಮಗೆ ಧನ್ಯವಾದಗಳು. ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಅವ್ರು ಮಾತಾಡ್ತಾ ಹೇಳಿದ್ರು, ಇಲ್ಲ ನನ್ನ ಅವಧಿಯಲ್ಲಿ ನಾನು ಶುದ್ಧೀಕರಣವಾಗಿರುವ ನೀರನ್ನು ಸರಬರಾಜು ಮಾಡ್ತಾ ಇದ್ದೆ, ಅದಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ವಿ. ನಮ್ಮ ಅವಧಿಯಲ್ಲಿ ಹೂಳನ್ನು ತೆಗೆಸಲಾಯ್ತು, ಅದಾದ್ರ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನ ಗಮನವೇ ಹರಿಸಲಿಲ್ಲ. ಈಗ ಅವರಿಗೆ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈಗ ಗೊತ್ತಾಗಿದೆ, ಓ ಹೂಳು ತೆಗೆದಿದ್ರೆ ಇಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬರ್ತೇವೆ ಅಂತ. ಕೇವಲ ಸನ್ಮಾನಗಳನ್ನ ಮಾಡ್ಲಿಕ್ಕೆ ಮಾತ್ರ ನೀವು ಸೀಮಿತರ ಅನ್ನುವಂತ ಪ್ರಶ್ನೆಗಳು. ತಾವೇನ್ ಹೇಳ್ತೀರಿ? ಹಾಗೆ ಅಲ್ಲ, ಆಗ ಜೆ ಸಿ ಬಿ ಇಂದ ತೆಗಿಬಾರದು ಅಂತ ಯಾವುದೇ ರೀತಿಯ ಕಾನೂನು ಆಗಿ ಇರಲಿಲ್ಲ. ಆಗ ಹೂಳು ಹೊಯ್ಗೆ ತೆಗಿಬೋದಿತ್ತು. ಇವತ್ತು ನಾವು ಏನು ಹೂಳು ಹೇಳ್ತೇವೆ ಅದನ್ನ ಗಣಿ ಇಲಾಖೆಯವರು ಹೊಯ್ಗೆ ಅಂತ ಹೇಳ್ತಾರೆ. ಅದನ್ನೇ ಏನು ಬೋರ್ಕಲ್ ಇದೆ ಅದು ಕೂಡ ಅದಕ್ಕೆ ಕೂಡ ರೇಟ್ ಉಂಟು ಅಂತ ಹೇಳ್ತಾರೆ. ಈಗ ಕಾನೂನು ಬದಲಾವಣೆ ಆಗಿದೆ. ಹೊಯ್ಗೆಯನ್ನು ಎಲ್ಲೆಲ್ಲಿ ತೆಗೆಯುವುದರಿಂದ ಅವ್ಯಾಹತವಾಗಿ ಈ ನಮ್ಮ ಜಿಲ್ಲೆಯಿಂದ ಹೊರದ ಜಿಲ್ಲೆಗಳಿಗೆ ಸಾಗಿಸಿದ್ರಿಂದ ಕಾಂಟ್ರಾಕ್ಟ್ದಾರರು ನಾವು ಇವತ್ತು ಕಷ್ಟದಲ್ಲಿ ಬಿದ್ದಿದ್ದೇವೆ. ಹಾಗೆಲ್ಲ ಇವತ್ತು ಕೋರ್ಟ್ಗಳ ಇದೆ, ನಮ್ಮದೇನಲ್ಲ. ಕೋರ್ಟ್ ಹೇಳಿದಾಗ ನಾವು ಕೇಳಬೇಕಲ್ವಾ? ಕೋರ್ಟಿನ ಆದೇಶವನ್ನು ಧಿಕ್ಕರಿಸಿ ನಾವು ಮಾಡಿದ್ರೆ ಎಲ್ಲರನ್ನು ಒಳಗಾಗ್ತಾರೆ ನಮ್ಮನ್ನು, ಸುಲಭ ಇಲ್ಲ ಅದು. ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗಳ ಹತ್ರ, ಗಣಿ ಮತ್ತು ಇದೇ ಇಲಾಖೆ ಹತ್ರ ಬೇಕಾದಷ್ಟು ಪತ್ರಕಾರರುಗಳು ಮಾಡಿದ್ರೆ ಬೇಕಾದಷ್ಟು ಮಾಹಿತಿಗಳನ್ನ, ಅದಕ್ಕೆ ಬೇಕಾದರೆ ಡಾಕ್ಯುಮೆಂಟ್ ಕೊಡಲಿಕ್ಕೆ ನಾನು ರೆಡಿ ಇದ್ದೇನೆ ಅದ್ರ ಬಗ್ಗೆ. ಅದರ ಹಿಂದಿನ ವರ್ಷ ಅಲ್ಲಿಯೇ ಹೊಯ್ಗೆಯನ್ನು ತೆಗೆಸಿ ಮಾಡಿದ್ದಿದೆ, ನೂರಾರು ಲೋಡ್ಗಳು ಹೊಯ್ಗೆ ತೆಗೆದು ಮಾಡಿದ್ದಿದೆ. ನಾವೇ ಅದು ಮುಂದೆ ಆದ್ರೆ ಈ ಒಂದು ಎರಡು ವರ್ಷದಲ್ಲಿ ಆಗ್ತಾ ಇಲ್ಲ ಕಾರಣ ಹೇಳಿದ್ರೆ ಸಾಧ್ಯವಾಗ್ತಾ ಇಲ್ಲ ಅಂತ. ಸಾಧ್ಯವಾಗ್ತಾ ಇಲ್ಲ, ಆಗ್ತಾ ಇದೆ. ನಾವು ಈಗ ಏನು ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಹೈಡ್ರೋಗ್ರಾಫಿಕ್ ಸರ್ವೆ ಮಾಡಿದ್ದೇವೆ ಈಗಾಗಲೇ. ಹೈಡ್ರೋಗ್ರಾಫಿಕ್ ಸರ್ವೆ ಮಾಡಿ ಹೂಳು ಎಷ್ಟುಂಟು, ಹೊಯ್ಗೆ ಎಷ್ಟುಂಟು, ಎಷ್ಟು ಕ್ಯೂಬಿಕ್ ಮೀಟರ್ ಇದೆ ನೋಡಿಕೊಂಡು ಅದನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಕೈಗೊಳ್ಳಬಹುದು ಅಂತ ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೊರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಗೋಪಾಲ್ ರವರೇ, ಹಲೋ ಹಲೋ. ಎಸ್ ಗೋಪಾಲ್ ಅವರೇ, ಈ ಕುರಿತಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಇವರು ಅದು ವಾರಾಯಿಂದ ತರ್ತಿದ್ರೆ ನೀರು ಸರಿ ಆಗ್ತಿತ್ತು. ವಾರಾಯಿಂದ ಪ್ರಾಜೆಕ್ಟ್ ಕರೆಕ್ಟ್ ಆಗ್ತಿದೆ. ಇವರು ಈಗ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಎಂತದು, ಒಂದಕ್ಕೆ ಡಬಲ್ ಅಲ್ಲ, ಸಾವಿರ ಪಟ್ಟು ಮಾಡಿದ್ದಾರೆ. ಈಗ ಅಂಗಡಿ ಲೈಸೆನ್ಸ್ 200 ರೂಪಾಯಿ ಇದ್ದದ್ದು 1,200, 1,000 ರೂಪಾಯಿ. ಎಷ್ಟು ಎಷ್ಟು ಪರ್ಸೆಂಟ್ ಆಯ್ತು? 100%, 200%, 400% ಎಲ್ಲ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿ ಮುನ್ಸಿಪಾಲ್ಟಿ ಅವರು. ಎಲ್ರಿಗೂ ಕಷ್ಟ. ಈಗ ನೀರಿದ್ದು ನೋಡಿದ್ರೆ ನೀರಿದ್ದು ಸಮಸ್ಯೆ. ಇವರಿಗೆ ಅಷ್ಟು ಟ್ಯಾಕ್ಸ್ ಡಬಲ್ ಡಬಲ್ ತೆರಿಗೆ ಹಣ ಎಷ್ಟು ತಕೊಳ್ತಾರೆ ಇವರು? ನೀರಿನ ಪರಿಸ್ಥಿತಿ ನೋಡಿದ್ರೆ ಹೀಗೆ. ಕಡಪಕ್ಷ ತೆರಿಗೆ ಹಣದಲ್ಲಾದ್ರೂ ಇವರು ನೀರು ಸರಬರಾಜನ ಮಾಡ್ಲೇಬೇಕು ಅಂತ ತಾವು ಹೇಳ್ತಾ ಇದ್ದೀರಾ? ಹೌದು ಹೌದು. ಈಗ ನೋಡಿ, ಜನರಿಗೆ ಬೇಕಿದ್ ನೀರು. ಈಗ ಇಲ್ಲಿ ಹೂಳು ಎತ್ತಲಿಕ್ಕೆ ಆಗುದೇ ಆದ್ರೆ ವಾರ ಏನು ತರಿಸ್ಬೋದಿತ್ತಲ್ಲ. ಇವರು 100 ಪಟ್ಟು ಜಾಸ್ತಿ ಅಲ್ಲ, 1,008 ಪಟ್ಟು ಜಾಸ್ತಿ ಆಯ್ತು. ಒಂದು ಮಾತು ಹೇಳಿದ್ರಿ, 1982 ಏನು ವ್ಯಾಪಾರ ವಹಿವಾಟಿನ ಏನು ಶುಲ್ಕ ತೆಗಿತೀವಿ ತಿಂಗಳದ್ದು ವರ್ಷದ್ದು, ಅದು ಜಾಸ್ತಿ ಮಾಡ್ಲಿಲ್ಲ. ಅದು ಸರ್ಕಾರದ ನಿಯಮದ ಪ್ರಕಾರ ಮಾಡ್ಬೇಕಿತ್ತು, ಅದನ್ನು ಮಾಡಿದ್ದೇವೆ. ಆಗ ಕೂಡ 100 ರೂಪಾಯಿ ಇತ್ತು, ಈಗಲೇ 100 ರೂಪಾಯಿ ಮಾಡ್ಬೇಕಂತ ನಿಮ್ಮ ಹತ್ರ ಕೇಳ್ತೇನೆ. ಆಗ 100 ರೂಪಾಯಿ ಒಬ್ಬರು ಸಂಬಳ ಇದ್ರೆ ಈಗ 100 ರೂಪಾಯಿ ಇರ್ತದೆ ಅವನ ಸಂಬಳ. 82 ಜಾಸ್ತಿ ಮಾಡಿದ್ರಿಂದ ಸರ್ಕಾರದ ನಿಯಮ ಪ್ರಕಾರ 2011 ಮಾಡ್ಬೇಕಿತ್ತು, ಮಾಡ್ಲಿಲ್ಲ. ಆದ್ರಿಂದ ಈಗ ನಾವು ಮಾಡ್ಲೇಬೇಕು ಅನಿವಾರ್ಯ. ಮಾಡದಿದ್ರೆ ನಮ್ಗೆ ಅನುದಾನ ಸರ್ಕಾರದಿಂದ ಬರುವುದಿಲ್ಲ, ನಿಲ್ತದೆ. ಅಭಿವೃದ್ಧಿ ಕೆಲಸ ಕಾರ್ಯಗಳು ನಿಲ್ತದೆ. ಅದಕ್ಕೋಸ್ಕರ ಮಾಡಿದಿನೋ, ನಮ್ಗೇನು ಮಾಡ್ಬೇಕಂಬ ಏನು ಬಹಳ ಒಂದು ಇಚ್ಛೆ ಅಲ್ಲ. ಮತ್ತೆ ಇನ್ನೊಂದು ವಾರಾಹಿ ಹೇಳಿದ್ರು, ಈ ಹಿಂದೆ ವಿ ಎಸ್ ಆಚಾರ್ಯ ಇರುವಾಗಲೇ 2ನೇ ಹಂತದ 1ನೇ ಹಂತದ ಯೋಜನೆಯನ್ನು ಸ್ವರ್ಣದಿಂದಲೇ ಮಾಡಬೇಕೆಂಬ ಒಂದು ಹಂಬಲದಿಂದ ಅವರು ಮಾಡಿದ್ದಾರೆ. ಈಗ ಈಗ 3ನೇ ಹಂತ ಮಾಡುವಾಗ ಕೂಡ ನಾವು ಈಗ ಏನು ಹೈಡ್ರಾಲಿಕ್ ಸರ್ವೆಯನ್ನು ಈಗ ಮಾಡ್ತಾ ಇದ್ದೇವೆ. ಎಷ್ಟು ನೀರಿನ ಲಭ್ಯತೆ ಇದೆ ಅದನ್ನು ನೋಡಿ ಆ ಲಭ್ಯತೆ ಆಧಾರದಲ್ಲಿ ಅಲ್ಲಿ ಮಾಡಲಿಕ್ಕೆ ಆದರೆ ಮಾತ್ರ ಮಾಡ್ತೇವೆ. ಇಲ್ಲಾದರೆ ವಾರಾಯಿಂದ
ಏನು ವಾರಾಹಿಯ ಸೌಧದಲ್ಲಿ ಏನು ನೀರು ಬರ್ತದೆ ಅಲ್ಲಿಂದ ಇಲ್ಲಿಗೆ ತಂದು ಇಲ್ಲಿಯೇ ಒಂದು ಕ್ಲೀನ್ ಮಾಡಿ ಮತ್ತೆ ಜನರಿಗೆ ಕೊಡುವ ಯೋಜನೆಯನ್ನು ಕೂಡ ಪರ್ಯಾಯವಾದ ಯೋಜನೆ ಕೂಡ ನಮ್ಮಲ್ಲಿ ಇದೆ ಅಂತ ಹೇಳಿಕೆ ನಿಮ್ಗೆ ಇಷ್ಟಪಡ್ತಾ ಇದ್ದೇನೆ ನಾನು. ಜನರು ಹೇಳ್ತಾರೆ ವಾರಾಹಿ ನೋಡುವ ಆ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತೇವೆ, ಆ ಬಗ್ಗೆ ಕೂಡ ಸಚಿವರ ಹತ್ರ ಮಾತುಕತೆ ಮಾಡಿದ್ದೇವೆ, ಅಧಿಕಾರಿಗಳು ಕೂಡ ಆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಆ ಬಗ್ಗೆ ಎರಡನೇ ಪರ್ಯಾಯ ಯೋಜನೆ ಕೂಡ ನಮ್ಮ ಬಳಿ ಇದೆ ಅಂತ ಹೇಳಿ. ಗೋಪಾಲ್ ರವರೇ, ಕಡೆದಾಗಿ ಕುರಿತಾಗಿ ತಾವೇನು ಹೇಳಿಕ್ ಇಷ್ಟಪಡ್ತೀರಾ? ಇದು ಜನರಿಗೆ ಉಪದ್ರ ಅಲ್ಲ ರೀ, ಪ್ರತಿ ಸರ್ತಿ ನೀರಿಲ್ಲ ನೀರಿಲ್ಲ ನೀರಿಲ್ಲ. ಇದು ವಾರಾಹಿನ ಸರಿಸಬಹುದಲ್ಲ. ಈಗ ಟ್ಯಾಕ್ಸ್ ಹಾಕಿ ಟ್ಯಾಕ್ಸ್ ಹಣ ಎಷ್ಟು ಉಂಟು ಅದನ್ನು ಎಷ್ಟು ಒಂದಕ್ಕಿಂತ ಸಾವಿರ ಮಟ್ಟ ಜಾಸ್ತಿ ಮಾಡಿದಾರೆ ಮಾರಿ, ಎಂತ ಅಂತ ಹೇಳಿ ಅರ್ಥವೇ ಇಲ್ಲ. ಟ್ಯಾಕ್ಸಸ್ ಆಗಿ ಇದು ಬಿಲ್ಡಿಂಗ್ ಇದು ಟ್ಯಾಕ್ಸ್ ಆಗಿ ಕಾಂಪ್ಲೆಕ್ಸ್ ಇದು ಟ್ಯಾಕ್ಸ್ ಆಗಿ. ಖಂಡಿತ ಖಂಡಿತ ಗೋಪಾಲ್ ರವರೇ, ತಮ್ಮೆಲ್ಲ ಮಾತುಗಳಿಗಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಿತ್ಯಾನಂದ ವಳ್ಕಡ್ರವರಲ್ಲಿ ಸೊ ಈಗ ಏನು ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಮರಳಿನ ಸಮಸ್ಯೆ ಇದೆ, ಮರಳನ್ನು ತೆಗೆಯುವ ಆಗಿಲ್ಲ, ಹಾಗಾಗಿ ಹೂಳನ್ನು ಕೂಡ ನಮಗೆ ತೆಗಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನೀರಿನ ಸರಬರಾಜು ಚೂರು ಕಷ್ಟ ಆಗ್ತಾ ಇದೆ ಅಂತ. ಸೊ ಇದಕ್ಕಾಗಿದ್ರೆ ಪರ್ಯಾಯ ಮಾರ್ಗವೇ ಇಲ್ವಾ, ಅಥವಾ ನೀವೇನು ಈ ಹಿಂದೆ ಹೋರಾಟವನ್ನು ಮಾಡಿ ನೀರನ್ನು ಒದಗಿಸಿದ್ರಿ, ಈ ಸಂದರ್ಭದಲ್ಲಿ ಇದೇ ಸಮಸ್ಯೆ ಬಂದಿತ್ತಾ ಹೇಗೆ? ನೋಡಿ, ಅವರು ಹೇಳುವಂಥ ಪ್ರಾಬ್ಲಮ್ಮು ನಮಗೆ ಅಗತ್ಯ ಇಲ್ಲ. ಮರಳು ತೆಗಿಲಿಕ್ಕೆ ಆಗುದಿಲ್ಲ, ಅದು ತೆಗಿಲಿಕ್ಕೆ ಆಗುದಿಲ್ಲ, ಇದು ನಮಗೆ ಅಗತ್ಯ ಇಲ್ಲ. ನಾವು ನಿರಂತರವಾಗಿ ತೆರಿಗೆ ಕಟ್ತೇವೆ. ಅವರು ಹೇಳಿದಷ್ಟು ತೆರಿಗೆಯನ್ನು ಇಡೀ ಉಡುಪಿ ಜಿಲ್ಲೆಯಲ್ಲಿ, ನಮ್ಮ ಉಡುಪಿ ನಗರದಲ್ಲಿ ವಿ ಹ್ಯಾವ್ ರೈಟ್ಸ್. ಮೊದಲು ಕಟ್ಟುವಂತಹ ತೆರಿಗೆ ಉಡುಪಿ 99 ಭಾಗದಷ್ಟು ತೆರಿಗೆ ಕಟ್ತಾರೆ, ಹೇಳದೆ ಕಟ್ಬಿಡ್ತಾರೆ. ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕಟ್ಬಿಡ್ತಾರೆ. ಈಗ ಅವರು ಹೇಳಿದಾಗೆ 100 ಇದ್ದದ್ದು 1,200 ಕಟ್ತಾರೆ ಜನರು. ಆ ಕಟ್ಟುವಾಗ ಅದೇ ರೀತಿಯಲ್ಲಿ ಇವರು ಸವಲತ್ತನ್ನು ಕೊಡ್ಬೇಕು, ಕಾರಣ ಕೊಡ್ಲಿಕ್ಕಿಲ್ಲ. ಅದು ಇದು ಮಾಡಿದೆ, ಹೈಡ್ರೋಲಿಕ್ ಆಗಿದೆ, ಅದು ಆಗಿದೆ, ಇದು ಆಗಿದೆ, ನಮಗೆ ಅಗತ್ಯ ಇಲ್ಲ. ನಾವು ಕೂಲಂಕುಷವಾಗಿ ನಾವು ಸಾರ್ವಜನಿಕವಾಗಿ ನಾವು ತೆರಿಗೆಯನ್ನು ಕಟ್ತೇವೆ, ಪ್ರಾಮಾಣಿಕವಾಗಿ ತೆರಿಗೆಯನ್ನು ಕಟ್ತೇವೆ. ಆವಾಗ ಆ ರೀತಿ ಪ್ರಕಾರ ಅವರು ನಮಗೆ ಬೇಕಾಗುವಂತ ವ್ಯವಸ್ಥೆಯನ್ನು ನಗರಸಭೆ ಮಾಡಿಕೊಡ್ಬೇಕು. ಎಸ್ ಭಂಡಾರ್ಕರ್ ಅವರಲ್ಲಿ ಇವತ್ತು ಜನರ ಸುಮ್ಮನೆ ಕೇಳ್ತಾ ಇಲ್ಲ, ಬದಲಿಗೆ ಅವರು ಕಟ್ಟುವಂತ ತೆರಿಗೆ ಹಣದಲ್ಲಿ ಕೇಳ್ತಾ ಇದ್ದೇವೆ. ನಮಗೆ ರೈಟ್ಸ್ ಇದೆ, ನಿಮಗೆ ಒಂದೊಮ್ಮೆ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಎಲ್ಲಿಂದಾದರೂ ತರಿಸಿಕೊಡ್ಬೇಕು, ಯಾಕಂತ ಹೇಳಿದ್ರೆ ತೆರಿಗೆಯನ್ನು ಪಾವತಿಸ್ತಾ ಇದ್ದೇವೆ. ಸೊ ಇವತ್ತು ನಗರಸಭೆಯನ್ನು ನಂಬಿಕೊಂಡು ಇವಿಷ್ಟು ಜನತೆ ಬದುಕ್ತಾ ಇದ್ದೆ, ಹಾಗಾಗಿ ನೀರನ್ನು ಎಲ್ಲಿಂದಾದರೂ ನೀವು ತರಿಸಿಕೊಡುವಂಥ ಜವಾಬ್ದಾರಿಯನ್ನು ನೀವು ವಹಿಸ್ಕೊಳ್ಬೇಕು ಅಂತ ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಈ ಚರ್ಚೆ ಮುಂದುವರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೆ. ಒಟ್ಟಾರೆ ಆಗಿ ಇವತ್ತು ಬರಗಾಲ ಶುರುವಾಗಿದೆ, ಯಾಕೆ ಶುರುವಾಗಿದೆ, ಹೇಗೆ ಶುರುವಾಗಿದೆ, ಇದರ ನೀರಿನ ಸರಬರಾಜನ್ನು ಯಾರು ವಹಿಸ್ಕೊಳ್ಬೇಕಾಗ್ತದೆ, ಅಥವಾ ನಿಮ್ಮ ವಾರ್ಡ್ಗಳಲ್ಲಿ ನೀರು ಬರದೇ ಇದ್ರೆ ಯಾವ ವಾರ್ಡ್ ಅಂತ ಹೇಳಿ ನಿಮಗೆ ಸ್ಪಂದಿಸಲಿಕ್ಕೆ ಜನಾರ್ದನ್ ಭಂಡಾರ್ಕರ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಾಗಿ ನಿಮಗೆ ಸಮಸ್ಯೆ ಇದ್ರೆ ನಿತ್ಯಾನಂದ ವಳಕಾಡ್ರವರು ಕೂಡ ಈ ವಿಚಾರದ ಕುರಿತಾಗಿ ಹೋರಾಟವನ್ನು ಮಾಡಲಿಕ್ಕೆ ಶತಸಿದ್ಧರಾಗಿದ್ದಾರೆ. ಸೊ ತಮಗಿಬ್ಬರಿ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಬ್ರೇಕ್ ಮೊದಲಿಗೆ ಒಂದು ಪ್ರಶ್ನೆಯನ್ನು ಕೇಳಿದೆ. ನೀವು ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ಹೇಳಿದರೆ ಸಾಕಾಗುವುದಿಲ್ಲ, ನಿಮಗೆ ಯಾಕೆ ಅಧಿಕಾರವನ್ನು ನೀಡಿದ್ದೇವೆ ಅಂತ ಹೇಳಿದರೆ ನೀವು ಏನಾದರೂ ಮಾಡಿ, ಶತಸಿದ್ಧವಾಗಿ ಏನಾದರೂ ಹೋರಾಟವನ್ನು ಮಾಡಿ ಆದರೂ ನಮಗೆ ನೀರನ್ನು ನೀವು ತಂದು ಕೊಡಬೇಕು. ನಗರಸಭೆಯನ್ನು ನಾವು ನಂಬಿ ಇವತ್ತು ನಗರದಲ್ಲಿ ಜನತೆ ಬದುಕ್ತಾ ಇದ್ದಾರೆ, ತಾವೇನು ಹೇಳ್ತೀರಾ ಇದ್ರ ಬಗ್ಗೆ? ಈ ಸಲ ಕಳೆದ ಬಾರಿಗಿಂತ 25% ಮಳೆ ಕಮ್ಮಿ ಆಗಿದೆ. ನೀರಿದ್ದು ನಮಗೆ ಜನರಿಗೆ ಕೊಡಬಾರದು ಎಂಬ ಯಾವುದೇ ಒಂದು ಆಸೆ ಅಥವಾ ಆಕಾಂಕ್ಷೆ ನಮ್ಮಲ್ಲಿಲ್ಲ, ಅಥವಾ ಅದ್ರಕ್ಕೂ ಅದ್ರ ಬಗ್ಗೆ ಇದುವರೆಗೆ ಮುತುವರ್ಜಿಯನ್ನು ವಹಿಸಲಿಲ್ಲ. ಸೊ ಈಗ ಫ್ಲಾಶ್ ಆಗಿದೆ, ಓ ನೀರಿಲ್ಲ ನಮ್ಮಲ್ಲಿ ಇಲ್ಲ. ಅಯ್ಯೋ, ಯಾಕೆ ನೀವು ಅದು ಹಾಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ? ನಾವು ಅಕ್ಟೋಬರ್ ತಿಂಗಳಲ್ಲಿ ರೆಡಿ ಆಗಿದ್ದೇವೆ, 42 ಭಾಗಗಳಿಗೆ 42 ಎಲ್ಲಿ ಸಮಸ್ಯೆ ಅಂತ ಜನ ಹೇಳಿ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಅಂತೇಳಲ್ವಾ. ನನ್ನ ನಂಬರ್ ಕೂಡ ಕೊಟ್ಟಿದ್ದೇನೆ, ನೀರು ಕೊಡ್ಲಿಕ್ಕೆ ನಾವು ಬದ್ಧ. ಅವ್ರ ಮನೆಯಲ್ಲಿ ಈಗ ಏನು ಎತ್ತರದ ಪ್ರದೇಶದಲ್ಲಿ ನೀರು ಬರುವುದಿಲ್ಲ,
ಅವರಿಗೆ ನಾವು ಎರಡು ದಿನಕ್ಕೊಮ್ಮೆ ಟ್ಯಾಂಕರಿಂದ ನೀರು ಕೊಡ್ಲಿಕ್ಕೆ ನಾವು ಬದ್ಧ ಅಂತ, ಉಡುಪಿ ನಗರಸಭೆ ಬದ್ಧ, ನಮ್ಮ ಅಧ್ಯಕ್ಷರು ಬದ್ಧ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಎಲ್ಲೆಲ್ಲಿಂದ ನೀರು ತೆಗಿತಾ ಇದ್ದೀರಾ ಅದಾದ್ರೂ ಹೇಳ್ತೀರಾ? ನಾವು ಬಾವಿನ ತೆಗಿತೇವೆ, ಅದು ಕಾಂಟ್ರಾಕ್ಟ್ ಪದ್ಧತಿಯಲ್ಲಿ ಇರುವುದು ಬಾವಿಯಲ್ಲಿ ತೆಗೆಯುವುದು ನೀರದ್ದು, ಅದು ಕೂಡ ಉತ್ತಮ ಇದ್ದ ನೀರನ್ನೇ ನಾವು ಅದನ್ನ ಸುರಿಗೆ ಟೆಸ್ಟ್ ಮಾಡಿ ಅದನ್ನ ಅದಾದ್ಮೇಲೆ ನೀವು ಶುದ್ಧೀಕರಣ ಮಾಡುದು ಮತ್ತೊಂದು ಮಗದೊಂದು ಅಲ್ಲ, ಅದು ಶುದ್ಧೀಕರಣ ಮಾಡುವ ಪ್ರಮೇಯ ಬರ್ತದ, ಅದು ಅಷ್ಟು ಉತ್ತಮವಾಗಿದೆ. ಇವತ್ತು ಯೋಗಿ ಶೆಟ್ಟಿನವರ ಮನೆಯಿಂದ ನಾವು ತೆಗಿತು ಬಾವಿಯಿಂದ, ಅವರು ಕಳೆದ ಹಲವು ವರ್ಷಗಳಿಂದ ನಗರಸಭೆಯೊಂದಿಗೆ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ, ಜನರಿಗೆ ನೀರು ಕೊಡ್ತಾ ಇದ್ದಾರೆ. ಅಲ್ಲಿ ಬಾವಿಯ ನೀರು ಇದಾಗ ಬಂದಾಗೋದೇ ಇಲ್ಲ, ಅಷ್ಟು ಒಳ್ಳೆ ನೀರಿದೆ ಅದು. ಯಾವುದು ಅದು ಇವರಿಗೆ ಗೊತ್ತುಂಟು, ಸಿಹಿಯಾದ ನೀರು ಬಹಳ ಒಳ್ಳೆದುಂಟು ಕುಡಿಲಿಕ್ಕೆ, ಅದು ಯೋಗ್ಯ ಅಗತ್ಯವೇ ಇಲ್ಲ, ಇದು ಕ್ಲೀನ್ ಮಾಡುವ ಅಗತ್ಯ ಇಲ್ಲ, ಅಷ್ಟು ಒಳ್ಳೆದುಂಟು. ಅಂತಹ ಬಾವಿಗಳನ್ನು ನಾವು ಬೇಕಾದಷ್ಟು ನೋಡಿದ್ದೇವೆ. ಅಷ್ಟೇ ಅಲ್ಲ, ಉಡುಪಿಯಲ್ಲಿ 42 ಬಾವಿಗಳನ್ನು ನಾವು ಗುರುತಿಸಿದ್ದೇವೆ ಈಗಾಗಲೇ. ಈಗಾಗಲೇ 10 ಕಡೆಯಲ್ಲಿ, ಉದಾಹರಣೆಗೆ ನಾವು ಈಗ ಭುಜಂಗ ಪಾರ್ಕ್ನಲ್ಲಿ ಈಗ ಬಾವಿ ಕ್ಲೀನ್ ಮಾಡಿದ್ದೇವೆ, ಕುಂಜಿಬೆಟ್ಟಿನಲ್ಲಿ ಮೀನು ಮಾರ್ಕೆಟ್ ಬಳಿ ಬಾವಿ ಕ್ಲೀನ್ ಮಾಡಿದ್ದೇವೆ, ಕೊಡವೂರು ಶಂಕರಾಯಣ ದೇವಸ್ಥಾನ ಬಳಿ, ಉದ್ದಿನ ಹಿತ್ಲು, ಬಾಳಿಗಪ್ಪಿಸ್ನೇಟ್ ಬಳಿ, ಬಾಚನಬೈಲು, ಸುಬ್ರಹ್ಮಣ್ಯನಗರ ಅಂಚೆ ಕಚೇರಿ ಬಳಿ, ಗುಂಡುಬೈಲು ಶಿವಪಾಲನ ಮನೆ ಬಳಿ, ಕೊಡಂಕೂರು ಅಂಗನವಾಡಿ ಬಳಿ, ಇದೆಲ್ಲ ಕೂಡ ಕ್ಲೀನ್ ಮಾಡಲಿಕ್ಕೆ ಟೆಂಡರ್ಗಳನ್ನು ಕರೆದಿ. ಅಷ್ಟೇ ಅಲ್ಲ, ಕೊಡಂಕೂರಿನಲ್ಲಿ ನೀರು ಏನು ಅಂಗನವಾಡಿ ಬಳಿ ಇದ್ದಕ್ಕೆ ನೀರು ಕ್ಲೀನ್ ಮಾಡಿ ಅದು ಸ್ವಚ್ಛ, ಅದಕ್ಕೆ ಬಾವಿಗಳಿಂದ ನೀರು ತೆಗಿತಾ ಇದ್ದೀರಾ? ಇಷ್ಟು ತನಕ ತೆಗಿಲಿಲ್ಲ, ಅಗತ್ಯಕ್ಕಾಗಿ ಅದನ್ನ ರಿಸರ್ವ್ ಆಗಿ ಇಟ್ಟಿದ್ದೇವೆ. ಈ ಬಾವಿಯಿಂದ ಇಷ್ಟು ತನಕ ನೀರು, ಈಗ ಟೆಂಡರ್ ಕೊಟ್ಟಿದ್ದೀರಿ ನೀವು, ಅಕ್ಟೋಬರ್ ಇಂದ ರೆಡಿ ಆದದ್ದು ಈಗ ಟೆಂಡರ್ ಕೊಟ್ಟಿದ್ದೀರಿ. ಹಾಗೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಯಾಕೆ ರಿಸರ್ವ್ ಮಾಡ್ಲಿಕ್ಕೆ? ಇವತ್ತು ನೀರು ಹೋಗ್ತಾ ಇದೆ ಜನರಿಗೆ, ಜನರಿಗೆ ನೀರು ಇಲ್ಲದ ಪರಿಸ್ಥಿತಿ ಇಲ್ಲ ಇಲ್ಲಿ ಉಡುಪಿಯಲ್ಲಿ. ಇವತ್ತು 5.78 meters ನೀರಿದೆ ಇವತ್ತು. ಇವತ್ತು ಬಜೆಯಲ್ಲಿ ಜನರ ಪರವಾಗಿ ನಿತ್ಯಾನಂದ ಒಳಕಾಡ್ರವರ ಮಾತು, ಈ ಪ್ರಶ್ನೆಗಳಿಗೆ ಉತ್ತರ ತಮ್ಮಿಂದ ಬರಬೇಕಾಗಿದೆ. ಇವಾಗ ಭಂಡಾರಕರ್ ಅವರು 42 ಬಾವಿಗಳನ್ನು ಗುರುತಿಸಿದ್ದಾರೆ ಅಂತ ಹೇಳಿದರು. ಕುಡಲಿಕ್ಕೆ ಯೋಗ್ಯವಾಗಿದ್ದ ಬಾವಿ ಗುರುತಿಸಿ, ಸುಬ್ರಹ್ಮಣ್ಯ ನಗರ ಬೇರೆ ಏನು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಾವಿ ನಾನು ಒಪ್ತೇನೆ, ಸರ್ಕಾರಿ ಬಾವಿ ನಾನು ಹೇಳಿದ್ದು ಒಪ್ತೇನೆ, ಎಲ್ಲ ಬಾವಿ ಕೂಡ ಒಪ್ತೇನೆ, ಸರ್ಕಾರಿ ಬಾವಿ ನಾನು ಹೇಳಿದ್ದು. ಯೋಗೇಶ್ ಶೆಟ್ಟಿದ್ದು ಪ್ರೈವೇಟ್ ಬಾವಿ, ಸರ್ಕಾರಿ ಬಾವಿ ಅಲ್ಲ. ಅವ್ರು ಕೊಡ್ತಾರೆ ನೀರು, ಹೇಳಿದ ಕೇಳಿ, ಅದು ಒಪ್ತೇನೆ, ಹೇಳಿದ ಕೇಳಿ. ಹಾಗಿರುವಾಗ ನಮ್ಮ ಉಡುಪಿ ನಗರಸಭೆಯ ಒಳಗೆ ಇರುವಂಥ ಬಾವಿಗಳನ್ನು ಪರೀಕ್ಷೆ ಮಾಡಲಿ, ಯಾವ ಬಾವಿಯಲ್ಲಿ ನೀರು ಒಳ್ಳೆಯದೇ ಅಂತ ಹೇಳಿ. ನಗರಸಭೆಯ ಒಳಗಿರುವಂತಹ ಬಾವಿಗಳು ಯೋಗಿ ಶೆಟ್ಟಿ ಮತ್ತೆ ಎರಡು ಮೂರು ಬಾವಿ ಬಿಟ್ಟು ಎಲ್ಲಾ ಬಾವಿಗಳು ಇವತ್ತು ಡ್ರೈನೇಜ್ನಿಂದ ಮುಳುಗಿದೆ. ಡ್ರೈನೇಜ್ ಸಮಸ್ಯೆ ಮತ್ತು ಇವತ್ತು ಒಳಚರಂಡಿ ವ್ಯವಸ್ಥೆ ಈಗ ಬಂದ್ರೆ ತೋರಿಸ್ತೇನೆ, ಈಗ ಬಂದ್ರೆ. ಯಾಕಂತ ಹೇಳಿದ್ರೆ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಬಾವಿಗಳು ಎಲ್ಲವೂ ಕಲುಷಿತಗೊಂಡಿದೆ. ಪಾಪ ಒದ್ದಾಡ್ತಿದ್ದಾರೆ, ಇವರಿಗೆ ಫ್ರೀ ಕನೆಕ್ಷನ್ ಕೊಡ್ತಾ ಇಲ್ಲ, ಬಾವಿಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಯಾರು ಹೊಣೆ ಇದಕ್ಕೆ? ಇವರಿಗೆ ಗೊತ್ತಿದೆ, ಜನರ ಭಂಡಾರ ಗೊತ್ತಿದೆ, ಅವರ ಮನೆಯ ಬಾವಿ ಕೂಡ ಹಿಂದಿನ ಬಾವಿ ಕೂಡ, ಇದು ಈಗಲ್ಲ, ಹಿಂದಿನ ಮನೆ ಇದ್ದ ಬಾವಿ ಕೂಡ ಅಲ್ಲಿ ಹಾಳಾಗಿ ಅಲ್ಲಿ ಒಂದು ಮುದುಕಿ ಪ್ರಾಯದ ಮುದುಕಿ ಅಳುಕು ಮಾಡಿದ್ದಾರೆ. ಅದು ಅವರಿಗೆ ಗೊತ್ತಿದೆ, ಅದು ಅವರು ಕೇಳಿ. ಯಾಕಂತ ಹೇಳಿದ್ರೆ ಅವರು ಸುಮ್ಮನೆ ಮಾತಾಡಬಾರ್ದು, ಯಾಕಂತ ಹೇಳಿದ್ರೆ ಇಲ್ಲಿ ನೀರು ಉಂಟಲ್ವಾ, ಪವಿತ್ರವಾದ ನೀರು ಅಂತ ಭೂಮಿ ನಮ್ದು ಉಡುಪಿದ್ದು, ಇದೆಲ್ಲ ನಗರಸಭೆ ಹಾಳು ಮಾಡಿಬಿಟ್ಟಿದ್ದಾರೆ. ಜನರಿಗೆ ನೀರು ಈಗ ನೋಡಿ, ಬಜೆಯಲ್ಲಿ ಕೂಡ ನೀರಿಲ್ಲ, ಬೇಕಾಗುವಂತ ವ್ಯವಸ್ಥೆ ಮಾಡುದಿಲ್ಲ. ಇದು ಡಂಬಾಚಾರ ಆಗಿ 42 ಬಾವಿ ಇದೆ, 100 ಬಾವಿ ಇದೆ ಹೇಳಲಿಕ್ಕೆ ಆಗುದಿಲ್ಲ. ಅದು ಅದೆಲ್ಲ ನಮ್ಗೆ ಮನುಷ್ಯ ಜನರಿಗೆ ಕೊಡ್ಬೇಕು, ಅವರು ಪರಿಶುದ್ಧವಾದ ನೀರು ಕೊಡ್ಬೇಕು, ಎಲ್ಲವನ್ನು ನೋಡ್ಬೇಕು. ಯಾಕಂದ್ರೆ ಜನರು ಮೂರ್ಖರಲ್ಲ, ಜನರಿಗೂ ಕೂಡ 42 ಬಾವಿಗಳಲ್ಲಿ ಇಷ್ಟನ್ನು ಕೊಡ್ತಾ ಇದ್ದೀರಾ, ಕೊಡ್ರಿ. ಯಾವ ಬಾವಿ ನಾನು ಕೊಡ್ತೇನೆ, ನೀವೇ ಹೇಳ್ತೀರಾ ಇದು ಸರ್ಕಾರಿ ಬಾವಿಗಳು, ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲ ಕೆಲವು ಪ್ರೈವೇಟ್ ಬಾವಿಗಳಿವೆ. ಸೊ ಇದರ ನಡುವೆ ಯಾವ ಬಾವಿಗಳಲ್ಲಿ ಯಾವುದೇ ಪ್ರೈವೇಟ್ ಬಾವಿಗಳಿವಿಲ್ಲ, ಇಲ್ಲ, ಎಲ್ಲವೂ ಸರ್ಕಾರಿ ಬಾವಿಗಳೇ. ನಾನು 42 ಬಾವಿಗಳು ಹೇಳಿದ್ದು ಎಲ್ಲ ಸರ್ಕಾರಿ ಬಾವಿಗಳನ್ನು ಹೇಳಿದ್ದು. ಬಾವಿಗಳಲ್ಲಿ ಆಗಿದ್ರು ನೀರು ಸರಿಯಾಗಿದೆಯಾ? ಸೊ ಅವಿಷ್ಟು ಈಗ ಜನಾರ್ದನ್ ಭಂಡಾರ್ಕರ್ ಅವರು ಅವಿಷ್ಟು ಬಾವಿಗಳು ನಾವೇನು ನೀರು ಸರಬರಾಜು ಮಾಡಲಿಲ್ಲ, ಯಾವ ಬಾವಿಗಳನ್ನ ಈಗ ಸರಬರಾಜು ಮಾಡಲಿಲ್ಲ. ಇದೀಗ ನೀವು ಮಾಡ್ತಾ ಇರ್ತಕ್ಕಂಥ ಬಾವಿಗಳಲ್ಲಿ ನೀರು ಸರಬರಾಜು ಖಂಡಿತವಾಗಿ ತಾವು ಹೇಳ್ತಾ ಇದ್ದೀರಾ? ಒಳ್ಳೆದು, ನಿಮ್ಮ ಪಟ್ಟಿಯನ್ನು ಸ್ವೀಕರಿಸ್ತೇವೆ, ನಾಳೆಯಿಂದವೇ ಸ್ಪಂದನದ ಅಭಿಯಾನ. ತಪ್ಪು ಮಾಹಿತಿ ಕೊಡ್ಬೇಡಿ ಜನರಿಗೆ, ಈ 42 ಬಾವಿಗಳ ಗುರುತಿಸಿದ್ದೇವೆ, ಅಗತ್ಯ ಬಿದ್ದಲ್ಲಿ ಕೊಡ್ಲಿಕ್ಕೆ ಗುರುತಿಸಿದ್ದೇವೆ ಮಾತ್ರ, ಅಲ್ಲಿಂದ ನೀರು ಕೊಡ್ತಾ ಇಲ್ಲ ಜನಾರ್ದನ್ ಕೊಡ್ತಾ ಇಲ್ಲ. ತಪ್ಪು ಮಾಹಿತಿ ಕೊಡ್ಬೇಡಿ ಜನರಿಗೆ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಇವತ್ತು ನನ್ನ ಮನೆಯಲ್ಲಿ ನೀರಿನ ಇದು ಟ್ಯಾಪಿನ ವ್ಯವಸ್ಥೆ ಇಲ್ಲ, ನಳ್ಳಿ ನೀರಿನ ವ್ಯವಸ್ಥೆ ಇಲ್ಲ. ಇವರ ಬಾವಿಯಲ್ಲಿ ನನಗೆ ಉದ್ರೇಕ, ಯಾಕಂತ ಹೇಳಿದ್ರೆ ಜನರಿಗೆ ತಪ್ಪು ಮಾಹಿತಿ ಅಥವಾ ಜನರಿಗೆ ಕೊಡುವಂತ ಪರಿಶುದ್ಧವಾದ ನೀರು ಕೊಡ್ಬೇಕು.
ಡೋಂಗಿ ಮಾತನಾಡಿ ಈ ಸಂದರ್ಭದಲ್ಲಿ ಇಲ್ಲ ಸರ್, ಒಂದ್ ಸರ್ ಒಂದ್ ಹೇಳ್ತೇನೆ. ನಾನು ಕಳೆದ ಬಾರಿ ನಾನು ನೀರನ್ನು ಕೊಟ್ಟಿದ್ದೇನೆ, ಈ ಯೋಗಿ ಶೆಟ್ಟಿನವ್ರ ಮನೆ ನೀರು ಕೊಟ್ಟಿದ್ದೇನೆ, ಅದೇ ನಾನು ಕೊಡುವಂತ ಕಡೆಗೆ ಇವರು ನಗರಸಭೆಯಿಂದ ಕೊಟ್ಟಿದ್ದಾರೆ ಹುಳ ಬರುವಂತ ನೀರು, ನನಗೆ ಅಪವಾದನೆ ಹಾಕಿದ್ದಾರೆ. ಅವಾಗ ನನಗೆ ಎಷ್ಟು ಎಷ್ಟು ಬೇಸರ ಆಗಬೇಕು? ನಾನು ಪರಿಶುದ್ಧವಾಗ ನೀರು ಕೊಟ್ಟಂತ ಕಡೆಗೆ ಇವರು ನಿತ್ಯಾನಂದ ಒಳಕಾಡುವವರು ಹುಳದ ನೀರು ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಮೇಲೆ ಆಪಾದನೆ ಹಾಕಿದ್ದಾರೆ. ನಾನು ಯಾಕೆ ಬಿಡಬೇಕು? ಯಾಕಂತ ಹೇಳಿದ್ರೆ ಇಲ್ಲ ಕಮಿಷನರ್, ಅದು ನನಗೆ ಗೊತ್ತಿಲ್ಲ ಕಮಿಷನರ್, ನನಗೆ ಬಹಳಷ್ಟು ಬೇಸರ. ಯಾಕಂತ ಹೇಳಿದ್ರೆ ನಾನು ಕಷ್ಟ ಬಿಟ್ಟು ಬೆವರು ಸುರಿಸಿ ನಾನೇ ಪಂಪನ್ನು ಸ್ಟಾರ್ಟ್ ಮಾಡಿ ನಾನೇ ಡ್ರೈವಿಂಗ್ ಮಾಡಿ ನಾನೇ ನೀರು ಕೊಡುವಂತ ನಾನು ಮೂರ್ಖ, ಅಷ್ಟೊಂದು ಮೂರ್ಖ ನಾನಲ್ಲ. ಯಾಕಂದ್ರೆ ಅದಕ್ಕೋಸ್ಕರ ನಾನು ಬೇಸರ. ಯಾಕಂತ ಹೇಳಿದ್ರೆ ಇವರು ಪರಿಶುದ್ಧವಾದ ನೀರನ್ನು ಕೊಡ್ಲಿ, ನೀರನ್ನು ನಗರಸಭೆಯವರು, ನಾನು ಒಪ್ತೇನೆ. ಇಲ್ಲ ಅಂತ ಹೇಳಿದ್ರೆ ನಾನು ಕೊಡ್ತೇನೆ. ಜನರನ್ನು ಬೇಡಿ ಎಷ್ಟು ಬೇಕಾದ್ರೆ ಟ್ಯಾಂಕರ್ ಬೇಕಂದ್ರೆ ನಾನು ಕೊಡ್ತೇನೆ, ಹೇಳಿ ಅಂತ ಹೇಳಿ. ಜನಾರ್ದನ್ ಭಂಡಾರ್ಕರ್ ನಲವತ್ತೆರಡು ಬಾವಿಗಳ ಲೀಸ್ಟ್ ನಮಗೆ ಬೇಕಾಗಿಲ್ಲ. ಓಕೆ, ನೀವೇನು ಇನ್ನೂ ಅದನ್ನು ಶುದ್ಧೀಕರಣ ಮಾಡಬೇಕು ಅಂತಿದ್ದೀರಾ? ಖಂಡಿತವಾಗಿ ಈ ಲಿಸ್ಟ್ ಬೇಡ. ಬಟ್ ಇದೀಗ ಯಾವ ಯಾವ ಬಾವಿಗಳಲ್ಲಿ ನೀವು ನೀರು ತೆಗಿತಾ ಇದ್ದೀರಾ ಆ ಲಿಸ್ಟ್ ಅನ್ನು ಕೊಟ್ಟರೆ ಸಾಕು. ನಾಳೆಯಿಂದವೇ ಅಭಿಯಾನ ಸ್ಪಂದನ ಟಿವಿಯಿಂದ ನಾವು ಅಭಿಯಾನವನ್ನ ಆರಂಭಿಸ್ತಾ ಇದ್ದೇವೆ. ಸೊ ಓಪನ್ ಆಗಿ ಯಾರೆಲ್ಲ ವೀಕ್ಷಕರು ವೀಕ್ಷಿಸ್ತಾ ಇದ್ದೀರೋ ತಮ್ಮೆಲ್ಲರ ಎದುರಿಗೆ ಹೇಳ್ತಾ ಇದ್ದೇವೆ. ನಿತ್ಯಾನಂದ ಒಳಕಾಡ್ರ ಅವರು ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ, ಇವತ್ತು ಯಾವ ಯಾವ ಬಾವಿಗಳಲ್ಲಿ ನೀರು ತೆಗಿತಾ ಇದ್ದಾರೆ, ನಾಳೆಯಿಂದವೇ ನಮ್ಮ ಅಭಿಯಾನ ಆರಂಭವಾಗ್ಲಿಕ್ಕಿದೆ. ಖಂಡಿತ ಆಗಲಿ, ಏನು ತೊಂದರೆ ಇಲ್ಲ, ಜನರಿಗೆ ಉತ್ತಮವಾದ ನೀರನ್ನು ಕೊಡ್ತಾ ಇದ್ದೇವೆ ನಾವು, ಖಂಡಿತ ಆ ಬಗ್ಗೆ ಯಾವುದೇ ಇದಿಲ್ಲ. ಮತ್ತೆ ಇವರು ಹೇಳಿದರು ಡ್ರೈನೇಜ್ ಬಗ್ಗೆ, ಡ್ರೈನೇಜು ಹಿಂದೆ 1983 ಏನು ಮಾಡಿದ್ರು ಆಗಲೇ ಅದು ಸರಿಯಾಗಿರಲಿಲ್ಲ. ಏನು ಸ್ಟೋನ್ ವೇರ್ ಪೈಪ್ಗಳನ್ನು ಅಂದಿನ ಸ್ಟೋನ್ ವೇರ್ ಪೈಪ್ಗಳನ್ನು ಹಾಕಿದ್ದು ಇವತ್ತೆಲ್ಲ ಹಾಳಾಗಿದೆ. ಅದಕ್ಕೋಸ್ಕರ ನಾನು ಹೇಳಿದಲ್ಲ, ಇವತ್ತು 17% ಭಾಗದಲ್ಲಿ ಮಾತ್ರ ಡ್ರೈನೇಜ್ ವ್ಯವಸ್ಥೆ ಇರೋದು ಉಡುಪಿಯಲ್ಲಿ. ಇವತ್ತು ಏನು ಇನ್ನು ಯೋಜನೆ ಬಂದ ನಂತರವೇ ಒಂದು 70% ಕಡೆಗೆ ಬರ್ಬೋದು ಉಡುಪಿಗೆ. ಮತ್ತು ಉಡುಪಿಯ ಈ ಪ್ರದೇಶಗಳಿರ್ಬೋದು, ಬನ್ನಂಜೆ ಇರ್ಬೋದು, ಅದು ಬೈಲಕೆರೆ ಇರ್ಬೋದು, ಅದು ಗುಂಡಿಬೈಲು ಇರ್ಬೋದು, ಇಲ್ಲೆಲ್ಲ ಕೂಡ ನಾನು ಲಗಾಯಿತಿನಿಂದ ನೋಡಿ ಬಂದದ್ದು. ಸುಮಾರು 6 ತಿಂಗಳುಗಳ ಕಾಲ ನೀರು ನಿಲ್ಲುವ ಪ್ರದೇಶಗಳು, ಇಲ್ಲೆಲ್ಲ ಏನು ಜನ ಇದು ಭತ್ತವನ್ನು ಬೆಳೆಸಿದ್ರು. ಅಷ್ಟೇ ಅಲ್ಲ, ಇವತ್ತು ಸೆಕೆಗಾಲಕ್ಕೆ ನೀರು ಬೇಕಾದಾಗ ಕಟ್ಟವನ್ನು ಹಾಕುವಾಗ ನಮ್ಮ ಮನೆಯ ಏನು ಇವ್ರು ಹೇಳಿದ್ರು, ಹಿಂದೆ ಬಡಗುಪೇಟೆಯಲ್ಲಿತ್ತು ನಮ್ಮ ಮನೆ, ಆ ಬಾವಿಯ ನೀರು ಕೂಡ ಕಟ್ಟ ಹಾಕುವಾಗ ಹಾಳಾಗ್ತಿತ್ತು. ಕಟ್ಟ ಹಾಕಿದಾಗ ಆ ನೀರನ್ನು ಜನ ಕೃಷಿಗೆ ಉಪಯೋಗ ಮಾಡ್ತಾಯಿದ್ರು. ಇಲ್ಲಿ ನಿಮಗೆ 5 ಫೀಟು ಗುಂಡಿಬೈಲಲ್ಲಿ ಏಪ್ರಿಲ್ ಮೇಲೆಯಲ್ಲಿ ತೆಗೆದ್ರೆ ನೀರು 5 ಫೀಟಲ್ಲಿ ಸಿಗ್ತಿತ್ತು. ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ. ಅಲ್ಲಿ ಒಂದು ಡ್ರೈನೇಜಿನ ಒಂದು ಏನು ಬಾವಿ ಮಾಡಿತ್ತು, ಆ ಬಾವಿ ಮಾಡಲಿಕ್ಕೆ 2 ವರ್ಷ ಹೋಯಿತು. ಮೇಲೆ ತೆಗೆದ್ರೂ ಕೂಡ ಆ ಬಾವಿಯಲ್ಲಿ ನೀರು ಬಂತು. ಇವರು ಭಕ್ತರವರ ಮನೆ ಹತ್ತಿರ ಕೆಳಕಳ ಬೆಟ್ಟಿಗೆ ಹೋಗುವ ರಸ್ತೆಯಲ್ಲಿ ಮತ್ತೆ 1 ವರ್ಷ ಮಾಡಿ ಮೇ ಕೊನೆಯ ದಿವಸದಲ್ಲಿ ಮಾಡಿದಾಗ ನೀರು 5-10 horsepowerನ ಪೈಪ್ ಹಾಕಿ ನೀರು ಖಾಲಿ ಮಾಡಿದ ಅಷ್ಟು ನೀರನ್ನು ಇದಿದೆ. ಡ್ರೈನೇಜ್ ಆಗಲೇ ಪ್ರಾರಂಭವಾಗಿದೆ ಹಾಳದ, ಅದನ್ನು ಸರಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಇವತ್ತು ಏನು 182 ಕೋಟಿ ರೂಪಾಯಿ ಯೋಜನೆ ಬರ್ತದೆ, ಅದರಲ್ಲಿ ನಾವು ಮಾಡ್ತೇವೆ ಎಂಬ ಒಂದು ಛಲ ಮತ್ತು ಒಂದು ಆಸೆ ನಮಗೆ ಇದೆ. ನಮ್ಮ ಅಧ್ಯಕ್ಷರಿಗೆ ಕೂಡ ಮೀನಾಕ್ಷಿ ಮಾಧವನಿಗೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಹಾಗಾದರೆ ಈಗೇನು ಕೆಲವು ಬಾವಿಗಳಲ್ಲಿ ನೀರನ್ನು ಸರಬರಾಜು ಮಾಡ್ತಾ ಇದ್ದೀರಾ, ಅದರ ಲೀಸ್ಟ್ ತಮ್ಮ ಹತ್ರ ಇದೆಯಾ? ಆ ಲೀಸ್ಟ್ಗಳು ನನ್ನ ಹತ್ರ ಇಲ್ಲ, ಅಧಿಕಾರಿಗಳನ್ನು ನೀವು ಖಂಡಿತ ಪಡೆಯಬಹುದು. ನೀವು ಆ ಬಗ್ಗೆ ಸ್ವತಂತ್ರರು, ಯಾವ ಬಾವಿಯನ್ನು ಕೂಡ ಚೆಕ್ ಮಾಡಬಹುದು. ಅಲ್ಲ, ಇನ್ನು ಮುಂದೆ ಆಗುವಂತಹ ಯಾವ ಬಾವಿಗಳನ್ನು ಶುದ್ಧೀಕರಣ ಮಾಡ್ತಾ ಇದ್ದೀರಾ, ಆ 42 ಬಾವಿಗಳ ಲೀಸ್ಟ್ ಕೊಟ್ರಿ. ಈಗ ಆಗ್ತಿರುವಂತಹ ಬಾವಿಯ ಲೀಸ್ಟ್ ನಮ್ಮಲ್ಲಿ ಯಾಕೆ ಇಲ್ಲ? ಇದೇ ಒಂದು ಪ್ರಶ್ನೆ. ಉತ್ತರ ಆಗಲ್ಲ, ಇವತ್ತು ಕಲ್ಸಂಗದಿಂದ ತೆಗೆಯುದು, ಕಲ್ಸಂಗದಿಂದ ತೆಗೆದು ಅದು ಪರ್ಕಳದಲ್ಲಿ ತೆಗೆಯುದು, ಎರಡು ಕಡೆಯಲ್ಲಿ ಹೋಗಿ ಬನ್ನಿ. ನಮ್ದೇನು ಇದಿಲ್ಲ, ಸೋಮಸ್ರವರು ನೀರನ್ನು ಸರಬರಾಜು ಮಾಡುದು ಪರ್ಕಳದಿಂದ, ಸಳೆಬೆಟ್ಟಿನಿಂದ ಪರ್ಕಳದಿಂದ ಮಾಡುದು. ಖಂಡಿತ ಹೋಗಿ 2-3 ಬಾವಿಗಳು ಇರೋದು, ಅದರಲ್ಲಿ ಏನು ತೊಂದರೆ ಇಲ್ಲ, ನಮ್ಮದು ಯಾವುದೇ ಆಕ್ಷೇಪ ಇಲ್ಲ. ಎಲ್ಲ ಬಾವಿಗಳನ್ನು ಟೆಸ್ಟ್ ಮಾಡಿ ನಾವು ಕೊಡುವ ನೀರನ್ನು. ನನಗೆ ಬೇಕಾದ 42 ಬಾವಿ ಬೇಕು. ಅಲ್ಲ, 42 ಬಾವಿಗಳನ್ನು ನಾವು ರಿಸರ್ವ್ ಮಾಡಿ ಗುರುತಿಸಿದ್ದೇವೆ, ಅದು ಬೇಕು, ಅದು ಗುರುತಿಸಿದ್ದೇವೆ. ಆ ಬಗ್ಗೆ ನೀವು ಪಡೆದುಕೊಳ್ಳಿ. ಆಗಲ್ಲ, ಇವತ್ತು ಯಾವ್ದು ನೀರನ್ನು ಕೊಡ್ತಿದ್ದೇವೆ ಅದು ಹೇಳಿದ್ದು, ಅದು ಹೇಳಬಾರ್ದು. ನಾನು ಖಂಡಿತ ಅದ ಬಗ್ಗೆ ಲೀಸ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ. ಏನ್ ತೊಂದ್ರೆ ಇಲ್ಲ, ಅದು ಬೇಕು ನಿಮ್ಗೆ ಕೊಡಿ. ಈಗಾಗಲೇ ಸುಮಾರು 15 ಬಾವಿಗಳ ಹೆಸರುಗಳನ್ನು ಈಗಾಗಲೇ ಹೇಳಿದ್ದೇನೆ ನಾನು. ಎಲ್ಲ ಬಾವಿಗಳು ಲೀಸ್ಕೊಳ್ಳಿ ರೆಡಿ ಇದ್ದೇವೆ. ಎಸ್, ಎಲ್ಲ ಇದು ಕೂಡ ಅಲ್ಲಲ್ಲಿ ಆಯಾ ಭಾಗದ ಜನರ ಹತ್ರ ಕೇಳ್ಕೊಂಡೇ ಪಡೆದ. ಖಂಡಿತ ಕಡೆಯದಾಗಿ ಜನಾರ್ದನ್ ಭಂಡಾರ್ಕರ್ ಅವರೇ ಈ ವಿಚಾರದ ಕುರಿತಾಗಿ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಾ? ಯಾರಿಗೆ ನೀರು ಬರುವುದಿಲ್ಲ, ಎತ್ತರದ ಪ್ರದೇಶಗಳಲ್ಲಿ ನೀರು ಬರೋದು, ಅದು ಒಪ್ಪಿಕೊಳ್ತೇವೆ. ಅದು ಏನು ಪ್ರೆಷರ್ ಇಲ್ಲದೆ ಒತ್ತಡ ಇಲ್ಲದೆ ಬರುವುದಿಲ್ಲ ನೀರು. ಏನು ತಗ್ಗಿನ ಪ್ರದೇಶಗಳಿಗೆ ಹೋಗ್ತೇವೆ. ಜನ ಇವತ್ತು ದೊಡ್ಡ ದೊಡ್ಡ ಫ್ಲ್ಯಾಟಿನವರು 1000 ಲೀಟರ್ಗಳ ಸಾಮರ್ಥ್ಯದ ಏನು ಟ್ಯಾಂಕ ಇದು ಇದನ್ನು ಮಾಡಿದ್ದಾರೆ, ಸಂಪುಗಳನ್ನು ಮಾಡಿದ್ದಾರೆ. ಆದ್ದರಿಂದ ಈ ರೀತಿ ಆಗ್ತಾರೆ. ಮತ್ತು ನಾವು ಕೂಡ ಇವತ್ತು ಎಲ್ಲ ನಗರಸಭೆ ಸದಸ್ಯರ ಅಭಿಪ್ರಾಯಗಳನ್ನು ಪಡೆದುಕೊಂಡು
ಹೇಳಿದ್ರು ಇವರು ಎರಡು ದಿವಸಕ್ಕೊಮ್ಮೆ ಕೊಡ್ತಾರೆ, ಅಲ್ಲ ಡೈಲಿ ನೀರು ಕೊಡ್ತಾ ಇದೆ. ಈಗ ಆ ಸಮಯವನ್ನು ನಿಗದಿಪಡಿಸಿ ಸೀಮಿತ ಅವಧಿಯಲ್ಲಿ ನೀರನ್ನು ಕೊಡೋ ವ್ಯವಸ್ಥೆಗಳು ಮಾಡ್ತಾ ಇದ್ದೇವೆ. ಎರಡು ದಿವಸಕ್ಕೆ ಮಾಡುವ ಏನು ಯೋಚನೆಗಳು ಇದೆ ಆದರೂ ಕೂಡ ಅದನ್ನು ಕಾರ್ಯಗತ ಇಷ್ಟಗೊಳಿಸಲಿಲ್ಲ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಗರದ ಜನರ ಒಂದು ಏನು ಬಯಕೆ ಇದೆ, ಅದೇ ರೀತಿ ಅವರಿಗೆ ದಿನ ಬೇಕು 5:30 to 9:00 ತನಕ ಆದರೂ ಬೆಳಿಗ್ಗೆ ನೀರು ಬೇಕೇಳ್ತಾರೆ, ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಂಡು ಅವರ ಏನು ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಜನರಿಗೆ ನೀರು ಕೊಡಲಿಕ್ಕೆ ನಾವು ಬದ್ಧ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇವೆ. ಸರ್, ಕಡೆಯದಾಗಿ ನಾನು ನಿತ್ಯಾನಂದ ವಳ್ಕರ್ ಅವರ ಮಾತನ್ನು ಕೇಳ್ತೇನೆ. ಅದಕ್ಕಿಂತ ಮೊದಲಿಗೆ ಓರ್ವ ಕಾಲರ್ ನಮ್ಮೊಂದಿಗೆ ಕಡೆಯ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಲ್ಲ, ಉಡುಪಿಯಿಂದ. ಹೇಳಿ ಹೇಳಿ ಹೇಳಿ. ಅಲ್ಲ, ಅವರು ಆಗದಿಂದ ಅವರು ಕಟ್ಟಡ ಆಗ್ತದೆ ಮತ್ತೆ 25% ಮಳೆ ಇಲ್ಲ ಅದೇ ನೆವನ ಹೇಳ್ತಿದ್ದಾರೆ. ಎಂತ ಅವಸ್ಥೆ ಮಾರ್ರೆ? ಅಲ್ಲ, ತಮ್ಮ ಭಾಗದಲ್ಲಿ ಈಗ ನೀರು ಬರ್ತಾ ಇದೆಯಾ? ಅಲ್ಲ, ಬರೋದಿಲ್ಲ. ಅಲ್ಲ, ನಾನು ಹೇಳುದೆ ಜನರಿಗೆ ಒಂದು ನೀರು ಬೇಕಂತ ಅಲ್ಲಿ ಅದು ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂತೇಳಿ. ಆಗ ನೋಡಿ, ಟ್ಯಾಕ್ಸ್ ಇದೆ ವಿಷಯದಲ್ಲಿ ಹೇಳಿದ್ರಲ್ಲ, ಹಾಗೆ ಟ್ಯಾಕ್ಸ್ ತಗೊಳ್ಳಿಕ್ಕೆ ಫುಲ್ ತಗೊಳ್ತಾರೆ. ಎಸ್, ಜನಾರ್ದನ್ ಭಂಡಾರ್ಕರ್ ಅವ್ರು ಹೇಳುವ ಪ್ರಕಾರ ಎಲ್ಲಿ ನೀರು ಬರ್ತಾ ಇಲ್ಲ ಅಂತ ಹೇಳಿ ನಾವು ಅಲ್ಲಿ ಬಂದು ಸಹಕರಿಸ್ತೇವೆ ಅಂತ. ಅದು ಹೇಳುದು ಮಾತ್ರ, ತಂದು ಕೊಡ್ಲಿಕ್ಕೆ ಆಗುದಿಲ್ಲ. ಅದು ಹೇಳಿ, ಅದು ಹೇಳುದಿಲ್ಲ ಆದ್ರೆ ಮತ್ತೆ ಹೇಳಿಕ್ಕೆ ಸುಲಭ. ಎಸ್, ಒಟ್ಟಾರೆ ಆಗಿ ಕೇವಲ ಆಶ್ವಾಸನೆಗಳನ್ನು ನೀಡಬಾರದು, ಕಾರ್ಯರೂಪಕ್ಕೆ ತರಬೇಕು. ಎಲ್ಲಿ ಅಂತ, ಎಲ್ಲಿ ನೀರು ಬರುತ್ತೆ ಅಂತ ಹೇಳಿ ಅವರು, ಯಾವ ಏರಿಯಾ ಅಂತ ಹೇಳಿ. ಒಳಕಾಡು, ನಿತ್ಯಾನಂದ ಒಳಕಾಡು ಮಾಡಿದಷ್ಟು ಕೆಲಸ ಯಾರು ಮಾಡ್ಲಿಲ್ಲ. ಖಂಡಿತ ಹೇಳಿ, ನಾನು ಅದಕ್ಕೆ ಇಲ್ಲ ಹೇಳ್ತೇವೆ. ಹೇಳಿ, ಇಲ್ಲ ಹೇಳಿ, ನಾವು ರೆಡಿ ಇಲ್ಲ. ನಿತ್ಯಾನಂದ ಒಳಕಾಡು ಮಾಡಿದ ಕೆಲಸ ಜನರ ಹತ್ರ ಬೇಡಿ ಈಡಿ ಎಂತಾದ್ರೂ ಮಾಡಿ ವ್ಯವಸ್ಥೆ ಮಾಡುವ. ಎಲ್ಲಿ ನೀರು ಬರುದು ಅಂತ ಹೇಳಿ ಅದು ಹೇಳಿಲ್ಲ ನೀವು. ಇಷ್ಟ ತನಕ ನಿಮ್ಮ ಪ್ಲೇಸ್ ಅಲ್ಲಿ ಹೇಳಿ, ಎಲ್ಲಿ ನೀರು ಬರುದಿಲ್ಲ ಹೇಳಿ, ಯಾವ ಮನೆಗೆ ಬರುದಿಲ್ಲ ಹೇಳಿ, ನಾವು ಬಂದ ಅಲ್ಲಿ ನೀರು ಕೊಡ್ಲಿ. ಭಾಗ್ಯಮಂದಿರ ಸೈಡಿಗೆ ಎಲ್ಲ ಕೊಟ್ಟಿದ್ದಾರೆ ಅವರು. ಹಲೋ, ಹೇಳಿ ಹೇಳಿ. ಭಾಗ್ಯಮಂದಿರ ವಾರ್ಡಿಗೆ ಚಿರ್ಪಾಡಿಗೆ ಎಲ್ಲ ನಾವು ಕಣ್ಣಲ್ಲಿ ನೋಡಿದ್ರು. ಎಂತದ್ದು, ಟ್ಯಾಂಕರ್ ಅಲ್ಲಿ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಬಂದು ಕೊಡ್ತಿದ್ರು. ಯಾರ್ಯಾರತ್ರ ಅವರ ಯಾರದು ರಂಗರದ್ದು ಯಾರತ್ರ ಎಲ್ಲ ಹೇಳಿ ಅವ್ರ ಹತ್ರ ಕೇಳಿ ಗಾಡಿ ತಗೊಂಡು ಎಂತಾದ್ರೂ ಮಾಡಿ ಜನರಿಗೆ ಒಂದು ಮುಟ್ಟಿಸ್ತಿದ್ರು. ಒಟ್ಟಾರೆ ಆಗಿ ಇದೀಗ ಸಾರ್ವತ್ರಿಕವಾಗಿ ತಾವು ಮಾತಾಡ್ತಾ ಇದ್ದೀರಾ? ನಿತ್ಯಾನಂದ ಒಳಕಾಡು ಮಾಡಿದಷ್ಟು ಕೆಲಸ. ಎಸ್, ಖಂಡಿತವಾಗಿ ಕೂಡ ತಾವೆಲ್ಲರೂ ಕೂಡ ಇನ್ನು ಮುಂದೆ ನೀರು ಬರಲಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಜನಾರ್ದನ್ ಭಂಡಾರ್ಕರ್ ಅವರು ಈಗಾಗಲೇ ನಂಬರ್ ಅನ್ನು ಕೇಳಿದ್ದಾರೆ. ಅದೇ ರೀತಿಯಾಗಿ ನಿತ್ಯಾನಂದ ಒಳಕಾಡು ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ನೀವು ಸಂಪರ್ಕವನ್ನ ಮಾಡಬಹುದು ಅಂತ ಕೇಳಿಕೊಳ್ತಾ ತಮ್ಮ ಕರೆಗಾಗಿ ಧನ್ಯವಾದಗಳು. ಸೊ, ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಕಡೆಯದಾಗಿ ಒಂದು ವಿನಂತಿ, ತಮ್ಮ ನಂಬರ್ ಅನ್ನು ಇನ್ನೊಮ್ಮೆ ಹೇಳಿದ್ರೆ ಜನರು ನೋಟ್ ಮಾಡಿಕೊಳ್ತಾರೆ. ಮತ್ತೆ ಅವರು ಒಂದು ಹೇಳಿದರು, ನಿತ್ಯಾನಂದ ಒಳಕಾಡು ಅವರ ಸಾಮಾಜಿಕ ಕಳಕಳಿ ಬಗ್ಗೆ ನಮಗೆ ಹೆಚ್ಚಿನ ವಿಶ್ವಾಸವಿದೆ, ಅವರ ಬಗ್ಗೆ ಅತೀವವಾದ ಪ್ರೇಮ ಕೂಡ ಇದೆ. ಆ ಬಗ್ಗೆ ಎರಡು ಮಾತಿಲ್ಲ. ಆ ಬಗ್ಗೆ ನಾನು ಇಲ್ಲಿ ಮಾತಾಡಲಿಕ್ಕೆ ಬಂದದಲ್ಲ, ಅವ್ರ ವಿರುದ್ಧ ಮಾತಾಡಲಿಕ್ಕೆ ಇಲ್ಲಿ ಕೂತ್ಕೊಂಡದಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೇನೆ. ಇನ್ನೊಂದು, ನನ್ನ ನಂಬರ್ 9900408066. 9900408066. ಇದಕ್ಕೆ ನಿಮ್ಮಲ್ಲಿ ನಿಜವಾಗಿ ಕೂಡ ನೀರಿನ ಸಮಸ್ಯೆ ಇದ್ರೆ ಕರೆ ಮಾಡಬಹುದು. ಅದರೊಂದಿಗೆ ನಿತ್ಯಾನಂದ ಒಳಕಾಡ್ರ ಅವರು ಸದಾ ನಿಮ್ಮೊಂದಿಗೆ ಇದ್ದಾರೆ. ಸೊ, ನಿತ್ಯಾನಂದ ಒಳಕಾಡ್ರ ಅವರೇ, ಕಡೆಯದಾಗಿ ವಿಚಾರದ ಕುರಿತಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ನಗರಸಭೆಯನ್ನು ಕಡೆಗಣಿಸಿ ನಾನು ಇಲ್ಲ. ನನಗೆ ಫೋನ್ ಕರೆ ಮಾಡಿದರೆ ನಾನು 100 to 100 ನಾನು ಪರಿಶುದ್ಧವಾದ ನೀರನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಗರಸಭೆಯನ್ನು ನಾವು ವಿರೋಧ ಮಾಡಿದರೆ ನಮಗೆ ಅಲ್ಲಿ ಇರ್ತಾರೆ. ಹಾಗಿರುವಾಗ ನನಗೆ ಕರೆ ಮಾಡಿದಂಥ ಇಷ್ಟವರೆಗೆ 10 years ನಾನು ಕೊಟ್ಟಿದ್ದೇನೆ. 10 years ಹಿಂದೆ ಬಹಳಷ್ಟು ಒಂದು ಕಠಿಣ ಪರಿಸ್ಥಿತಿ ಇರುವಾಗ ನಾನು ಕೊಟ್ಟಿದ್ದೇನೆ 15-20 days. ಯಾಕಂತ ಹೇಳಿದ್ರೆ ಅದು ಬಿಸಿಲಲ್ಲಿ ಅದು ಕೊಡುವಂಥದ್ದು ಮಾಡೋದು ಅವರಿಗೆ ಗೊತ್ತಿರೋದು, ಅದು ನಾವು ಹೇಳಲಿಕ್ಕಿಲ್ಲ. ಯಾಕಂದ್ರೆ ನಾವು ನಮ್ಮ ಕೆಲಸವನ್ನು ನಾವು ಮಾಡೋದು, ಪರಿಶುದ್ಧವಾದ ನೀರನ್ನು ನಾನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ನನಗೆ ಅವರು ಅವಕಾಶ ಕೊಡಲಿ, ನಾನು ಖಂಡಿತವಾಗಿ ನಗರಸಭೆಯನ್ನು ಕಡೆಗಣಿಸಿ ಅಲ್ಲ, ನನಗೆ ಅವಕಾಶ ಇದ್ದಲ್ಲಿ ನನಗೆ ಯಾವತ್ತೂ ಕೂಡ ನಾನು ಉಪಯೋಗಿಸಲಿಕ್ಕೆ ತಯಾರಿದ್ದೇನೆ. ಎಸ್, ಖಂಡಿತವಾಗಿ ಕೂಡ ನಿತ್ಯಾನಂದ ಒಳಕಾಡ್ ಅವರು ತಮ್ಮ ಈ ಒಂದು ಸಾಮಾಜಿಕ ಸೇವೆ ಇದೇ ರೀತಿಯಾಗಿ ಮುಂದುವರಲಿ. ಅದೇ ರೀತಿಯಾಗಿ ಜನಾರ್ದನ್ ಭಂಡಾರ್ಕರ್ ಅವರು ಇವತ್ತೇನು ನೀವು ಸ್ಪಂದಿಸ್ತೀವಿ ಅಂತ ಹೇಳ್ತೀರಾ, ತಾವು ಅದೇ ರೀತಿಯಾಗಿ ಸ್ಪಂದನೆಯನ್ನು ನೀಡಲಿ ಅಂತ ಹೇಳ್ತಾ ತಮ್ಮ ಇಬ್ಬರಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಬಂದಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ. ಸೊ, ಇದು ಇವತ್ತಿನ ವಿಶೇಷ ಬರಗಾಲ ಆರಂಭವಾಗಿದೆ. ನಿಮ್ಮಲ್ಲಿ ನಿಜಕ್ಕೂ ಕೂಡ ನೀರಿನ ಅಭಾವವಿದ್ರೆ ನೇರವಾಗಿ ಇವತ್ತು ನಮ್ಮೊಂದಿಗೆ ಯಾವ ಇಬ್ಬರು ಅತಿಥಿಗಳಿದ್ರು ಅವರಿಬ್ಬರನ್ನು ಕೂಡ ನೀವು ಸಂಪರ್ಕ ಮಾಡಬಹುದು. ನಿತ್ಯಾನಂದ ಒಳಕಾಡ್ರು ಅವರು ಇದ್ದಾರೆ, ಅದೇ ರೀತಿಯಾಗಿ ನೀವು ನಗರಸಭೆಯನ್ನು ಸಂಪರ್ಕ ಮಾಡಬಹುದು. ಒಂದೊಮ್ಮೆ ಸಾಧ್ಯವಾಗಲಿಲ್ಲ ಅಂತ ಆದರೆ ಜನಾರ್ದನ್ ಭಂಡಾರ್ಕರ್ ಅವರು ತಮ್ಮ ಸ್ವತಃ ತಮ್ಮ ನಂಬರನ್ನು ಕೂಡ ಕೊಟ್ಟಿದ್ದಾರೆ, ಅವರಿಗೆ ಕೂಡ ತಾವು ಕರೆ ಮಾಡಿ ಮಾತಾಡಬಹುದು. ಸೊ, ನಾಳೆಯಿಂದ ನಾವೇನು ಹೇಳಿದ್ದೇವೆ ನಮ್ಮ ಅಭಿಯಾನ ಕೂಡ ಆರಂಭವಾಗ್ತದೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ನಿಮ್ಮೊಂದಿಗೆ ಸ್ಪಂದನ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.